वचन के लिए जाएंगे। आर यू रेडी? योहानन स्वार्थे 13 अध्याय चैप्टर 13 वर्स 33 एंड 34 35। प्रिय मक्कले इन्नु स्वल्प कालवे निम्म संगड इरुत्तेने। स्वामी हेळ्ता इद्दाने तन्न अपोस्तलरिगे, इन्नु स्वल्प काल निम्म ಬಳಿಯಲ್ಲಿ ಇರ್ತೇನೆ, ನಿಮ್ಮ ಸಂಗಡ ಇರ್ತೇನೆ, ನನ್ನನ್ನು ಹುಡುಕುವಿರಿ ಆದರೂ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ। ಸ್ವಾಮಿ ಸಿಲುಬೆಗೆ ಹೋಗೋಕ್ಕಿಂತ ಮುಂಚೆ, ಕ್ರೂಸ್ ಪರ್ ಜಾನೆ ಸೆ ಪೆಹಲೆ, ಥೋಡಿ ಸಮಯ ಪೆಹಲೆ ಸ್ವಾಮಿ ನುಡಿದಂಥ ವಿಷಯಗಳನ್ನು, ನಾನು ಹೋಗುವಲ್ಲಿಗೆ ನೀವು ನನ್ನನ್ನು ಹುಡುಕುವರಿ ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ। ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ। ಎಲ್ಲರೂ ನುಡಿತೀರಾ? ಸ್ವಾಮಿ ಕೊಟ್ಟಂಥ ಹೊಸ ಆಜ್ಞೆ ಎಲ್ಲರಿಗೂ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೊಸ ಆಜ್ಞೆಯನ್ನು ಕೊಟ್ಟೋದ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು। ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ। ಯೇಸು ಕ್ರಿಸ್ತನು ನಮಗೆ ಯಾವ ರೀತಿ ಪ್ರೀತಿಸಿದ, ಅದೇ ರೀತಿಯಲ್ಲಿ ನಾವು ಒಬ್ಬರೊಬ್ಬರನ್ನ ಪ್ರೀತಿಸಬೇಕನ್ನೋದೇ ಆ ಹೊಸ ಆಜ್ಞೆ। 35ನೇ ವಚನ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು। 35ನೇ ವಚನದಲ್ಲಿ ಎಲ್ಲರೂ ಅಂದ್ರೇನು? ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ, ಒಂದು ವೇಳೆ ನಿಮ್ಮಲ್ಲಿ ಒಬ್ಬರಲ್ಲಿ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು। ಎಲ್ಲರೂ ಯಾರು? ಬೈ ದಿಸ್ ಪೀಪಲ್ ವಿಲ್ ನೋ ದಟ್ ಯು ಆರ್ ಮೈ ಡಿಸೈಪಲ್ಸ್ ಇಫ್ ಯು ಹ್ಯಾವ್ ದ ಲವ್ ಫಾರ್ ಒನ್ ಅನದರ್। ಮರಾಠಿ ಮೇ ಪಡಿ ಈಗ 35ವಚನ, 34 ಕ ವಚನ, ಮೀ ತುಮಾಸ್ ಏಕ್ ನವೀನ್ ಆಜ್ಞಾ ದೇತೋ ಕಿ ತುಮಿ ಏಕ್ ಮೇಕಾವರ್ ಪ್ರೀತಿ ಕರಾವೆ जशी मी तुमावर प्रीति केली तशी तुम्ही एकमेकावर प्रीति करावे। तुमची एकमेकावर प्रीति असली म्हणजे त्यावरून सर्व ओळखतात की तुम्ही माझे शिष्य आहात। ಆಮೆನ್. ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ಶಿಷ್ಯರಾಗಿದ್ದೀರಾ? ಹ್ಯಾವ್ ಯು ಬಿಕಮ್ ದ ಡಿಸೈಪಲ್ ಆಫ್ ಜೀಸಸ್? ಆ ರೀತಿ ಸ್ವಾಮಿ ಪ್ರೀತಿಸಿದಂತೆ ನಾವು ಪ್ರೀತಿಸ್ತಾ ಇದ್ದೇವ? ನಾವು ಆ ರೀತಿ ಪ್ರೀತಿಸುವುದರಿಂದ ಲೋಕದ ಜನರು ನಮಗೆ ಯೇಸುವಿನ ಶಿಷ್ಯರೆಂದು ಗುರುತಿಸಲ್ಪಡ್ತಾರೆ. ಇಫ್ ಯು ಡೋಂಟ್ ಹ್ಯಾವ್ ದಟ್ ಲವ್, ನಾನು ಯೇಸುವಿನ ಶಿಷ್ಯ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಂದರೆ ಯು ಆರ್ ನಾಟ್ ದ ಡಿಸೈಪಲ್ ಆಫ್ ಜೀಸಸ್. ಗ್ರಹಿಸ್ತಾ ಇದ್ದೀರಾ? ಎಷ್ಟು ವಿಶ್ವಾಸಿಗಳು ಈ ವಚನದಿಂದ ಮೋಸ ಹೊಂದಿದ್ದಾರೆ, ಈ ಆದ್ಯಗಳನ್ನು ನೆರವೇರಿಸದೆ ಮೋಸ ಹೊಂದಿದ್ದಾರೆ.
ಐ ವಿಲ್ ಶೋ ಯು. 14ನೇ ಅಧ್ಯಾಯಕ್ಕೆ ಬನ್ನಿ, 14ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋ ಪ್ರೇಯರೆ ಅಲ್ಲೇ ಇದ್ದೇವೆ. ಸ್ವಾಮಿ ಕೊಟ್ಟಂಥ ಆಜ್ಞೆ ಗೊತ್ತಾಯ್ತಾ? ಪ್ರಾಣ ಕೊಡೋಷ್ಟು ಪ್ರೀತಿ ನಾವು ಮಾಡಬೇಕನ್ನುವುದೇ ಕರ್ತನ ಆಜ್ಞೆ. ಸ್ವಾಮಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಜಿಸ್ ತರ ಸೆ ಮೈನೆ ತುಮಾರ ಪ್ರೇಮ್ ಕಿಯಾ ಉಸಿ ತರ ಸೆ ಹಮೇ ಪ್ರೇಮ್ ಕರ್ನೆಕಲಿ ಏ ನಯಾ ಆಜ್ಞೆ ಮೈ ದೇತಾ ಹೂ ಇಸ್ಸೆ ಇಸ್ಸೆ ದೇಖಕರ್ ಇಸ್ ಪೃಥ್ವಿ ಕೆ ಲೋಗ್ ತುಮೇ ಜಾನೆಂಗೆ ಕಿ ಏ ಯೇಶು ಕೆ ಶಿಷ್ಯ. ಹೌ ಪೀಪಲ್ ವಿಲ್, ಲೋಕದ ಜನರು ನಮ್ಮನ್ನು ಯೇಸುವಿನ ಶಿಷ್ಯರೆಂದು ಗುರುತಿಸಿಕೊಳ್ಳೋದು ಹೇಗೆ? ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ಬಹುತ್ ಲೋಕ ಇಸ್ ವಚನ ಸೇ ಧೋಕಾ ಖಾತೆ ಕ್ಯಾ ಹೋತ ಏ ವಚನ ಅಗರ್ ಹಮ್ ಪಾಲನ್ ನೈ ಕರೆಂಗೆ. 15 ವಚನ ದೇಖು, 14 ಅದೇ ಎಲ್ಲ ನುಡಿತೀರ ನನ್ನ ಜೊತೆಗೆ. ನೀವು ನನ್ನನ್ನು ಪ್ರೀತಿಸೋರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದಾತ್ಮನೇ. ಲೋಕವು ಅಂದರೆ ಲೋಕದ ಜನರು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೇನ್. ಜೋ ಪರಮೇಶ್ವರ ಕೆ ಆಜ್ಞಾ ಜೋ ಪ್ರೇಮ ಕರ್ನಿಕೆ ಆಜ್ಞಾ ಹೇ ಅವ್ರ ಏ ಆಜ್ಞಾ ಕಿ ಬಾತ್ ಕೇರೆ ಪ್ರಭು ಅಗರ್ ಮೇರಿ ಆಜ್ಞಾ ಜೋ ಪಾಲನಾ ಕರ್ತಾ ಹೇ ಉಸ್ಕೋ ಹೀ ಪವಿತ್ರ ಆತ್ಮ ಮಿಲೇಗಾ. ವಚನ ಸೇ ಜುಡಾ ಹೈ 13ವಾ ಅಧ್ಯಾಯ ಕ 34 ಕಾ ವಚನ ಸೇ ಜುಡಾ ಹೈ. ಕ್ಯಾ ಕಷ್ಟ ಹೈ, ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ಪ್ರೀತಿ ಆ ರೀತಿ ಪ್ರೀತಿ ಮಾಡಬೇಕಾದ್ರೆ ನಿಮ್ಗೇನು ಬೇಕಾಗ್ತದೆ? ಕ್ಯಾ ಸೈ ಹಾಕು. ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ನೋಡಿ, ಪವಿತ್ರಾತ್ಮನ ಹೊಂದ್ಕೊಳ್ಳಿಕ್ಕೂ ಕೂಡ ಆತನ ಆಜ್ಞೆ ಕೈಗೊಂಡು ನಡೀಬೇಕು. ಸರಿನಾ? ಮೇರಿ ಆಜ್ಞಾದು ಪಾಲನ ಕರ್ತಾ ಉಸ್ಕೂ ಈ ಪವಿತ್ರಾತ್ಮ ಭೇಜದೇಗ. ಅಗರ್ ತುಮ್ ಏ ಆಜ್ಞಾ ನೈ ಪಾಲನ ಕರೋಗೆ ಪವಿತ್ರಾತ್ಮ ತುಮ್ ಪ್ರಾಪ್ತ ನಹಿ ಕರ್ ಸಕ್ತೆ. ಮಾರ್ಗ ಸತ್ಯ ಜೀವನ್ಮಯ ಹೋ, ಮಾರ್ಗ ಸತ್ಯ ಜೀವನ್ಮಯ ಹೋ. ಸೋಚನೆಗೆ ಬಾತೆ ವಿಚಾರ ಮಾಡುವಂಥದ್ದ ಗಂಭೀರ ವಿಷಯನ ದೇವ್ರು ಮಾತಾಡ್ತಾ ಇದ್ದಾನೆ. ಕ್ಯಾ ದಿಕ್ಕನ ಅಮಾರೆ ಅಂದರು. ಸ್ವಾಮಿ ಪ್ರೀತಿಸಿದ ಮೇರೆಗೆ ನಾವು ಪ್ರೀತಿ ಮಾಡಲಿಕ್ಕೆ ನಮ್ಗೇನು ಬೇಕು? ದೇರ್ ಇಸ್ ಸಮಥಿಂಗ್. ಆ ರೀತಿ ಪ್ರೀತಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡಲಿಕ್ಕೆ ನಮಗೆ ಏನು ಅವಶ್ಯಕತೆ ಇದೆ? ಕ್ಯಾ ಕ್ಯಾ ಚಾಯ್ ದೇಖು ಹಮ್ ಸಬ್ ಸೀಕ್ರೆ ಎಲ್ಲರೂ ಕಲಿತಾ ಇದ್ದೇವ. ಆರ್ ಯು ಗೆಟಿಂಗ್ ದ ಕ್ವಶನ್? ಪ್ರಶ್ನೆಗೂ ಆಪ್ ಸಮಜೆ. ಪ್ರಭು ಜೈಸೆ ಪ್ರೇಮ್ ಕರ್ನೆಕಿಲೆ ಹಮೇ ಕ್ಯಾ ಚಾಯ್? ಪ್ರೇಮ್ ಹೈ ಲೇಕಿನ್ ಕಾ ಹೈ? ಕ್ರಿಸ್ತನಂತೆ ಪ್ರೀತಿಸ್ಲಿಕ್ಕೆ ನಮ್ಗೇನು ಬೇಕು? ಹೆಂಗ್ ಪ್ರೀತಿಸ್ತೀರಿ? ಯೇಸು ಸ್ವಾಮಿ ತನ್ನ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸಿದ, ಹೌದು ಅಲ್ಲ? ಆ ಸಿಲುಬೆ ಮರಣಕ್ಕೆ ಹೋಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ. ಉಸ್ ಶೂಲಿ ಪೆ ಜಾಕರ್ ಪ್ರಭುನೇ ಅಪ್ನ ಪ್ರೇಮಕ್ಕೂ ಬತಾಯಲ್ಲ. ಹಿ ಶೋಡ್ ಅಸ್ ಸಿ ದಿಸ್ ಇಸ್ ಹೌ ಐ ಲವ್ ಯು. ಇಸ್ ತರ ಸೆ ಮೈನೆ ತುಮೇ ಪ್ರೇಮ ಕಿಯಾ.
तुम किस तरह से प्रेम बता रहे हो? प्रेम बता सकते हो? प्रेम दिखता है, दिखता है या नहीं? ಪ್ರೀತಿ ಕಾಣ್ತದ? ಸ್ವಾಮಿ ಮಾಡಿದ್ದು ಪ್ರೀತಿ ನಮ್ ಕಂಡ ಬಂತ? ಆರಾಧನಾ ಮೇ ಹಮ್ ರೋತೆ ಹೈ, ಆರಾಧನಾ ಹಮ್ ಗಾತೆ ಹೈ, ಆರಾಧನೆ ಮೇ ಹಮ್ ಟೂಟ್ತೆ ಹೈ, ಟೂಟ್ ಪಡ್ತೆ ಹೈ. ಯಾಕೆ ನಾವು ನಮಗೆ ಆರಾಧಿಸುವ ಸಮಯದಲ್ಲಿ ಕಣ್ಣೀರಲ್ಲಿ ಕಣ್ಣೀರು ಯಾಕೆ ಬರ್ತದೆ? ಬಿಕಾಸ್ ಹಮ್ ದೇಖ ರೇ ಹೇ ಪ್ರಭುನೆ ಕಿಸ್ ತರಸೆ ಹಮೇ ಪ್ರೇಮ ಕಿಯಾ. ಜಬ್ ಹಮ್ ವಚನ ಪಡ್ತೆ ಹಮ್ ದೇಖ್ತೆ ಪ್ರಭುನೆ ಕಿತನಾ ಪ್ರೇಮ ಕಿಯಾ. अरे गेटे, मैं पूछ रहा हूं, आपका प्रेम कैसा आप बताओगे? कैसा जताओगे? कार्य रूप में कैसा लाओगे? हाउ डू यू डू दैट? उसके लिए क्या चाहिए? समय चाहिए. प्रीति स्त्री के समय चाहिए ना. येसु स्वामी समय कोटा नमगे, तन शिष्य के समय कोटा. डिड यू गिव द टाइम? मत देखो, ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡದೆ ಪ್ರೀತಿಸ್ಲಿಕ್ಕೆ ಆಗ್ತದ? ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡದೆ ಪ್ರೀತಿಸ್ಲಿಕ್ಕೆ ಆಗ್ತದ? ಬರೇ ಬಾಯಿಂದ ಪ್ರೀತಿಸ್ತೀರಾ, ಐ ಲವ್ ಯು ಅಂತೇಳಿ? ಬ್ರದರ್ ಐ ಲವ್ ಯು, ಸಿಸ್ಟರ್ ಐ ಲವ್ ಯು, ಬರೀ ಬಾಯಿಂದ ಪ್ರೀತಿ ಆಗ್ತದ? ವಾಟ್ ವಿ ನೀಡ್ ಎಕ್ಸ್ಪ್ರೆಷನ್. ಸಿಕ್ಕನಾ ಹೈ ಅನ್ ಐ ಸಿಕ್ಕನ ಹೈ, ಕಲಿಬೇಕಾ ಕಲಿಬಾರ್ದು? ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ? ವಚನ ಎಲ್ಲರಿಗೂ ಗೊತ್ತುಂಟು. ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವ ಹಂಗಿನಲ್ಲಿ ಇದ್ರೆ ಲೋಕದ ಜನರು ಯೇಸುವಿನ ಶಿಷ್ಯ ಅಂತ ಗುರುತಿಸ್ಕೊಳ್ಳೋದು ಹೇಗೆ? ನಮಗೆ ಹೆಂಗೆ ಗುರುತಿಸ್ತಾ ಇದ್ದೀರಿ? People of this world will know that you are a disciple of Jesus. Yesuvina shishyarendu lokadu janaru nimmanna gurutisikollodu hege? Nimma preetiya kriyegalinda. Am I right? Preetige kriye unta? Preeti kriyalli torisboda? Hege torista idiri? Preetiyanna kriyalli hege torista idiri? ಸ್ವಾಮಿ ತನ್ನ ಪ್ರೀತಿಯನ್ನು ಕ್ರಿಯೆಯಿಂದ ನಮ್ಗೆ ತೋರಿಸಿದ. ಪ್ರಭುನೇ ಅಪ್ನಿ ಕ್ರಿಯಾ ಕ್ರಿಯಾಕೆ ದೋರ. ಆರ್ ಯು ಗೆಟಿಂಗ್ ಮೀ? ಆರ್ ಇಲ್ಲಿದ್ದೀರಾ? ಶರೀರದಲ್ಲಲ್ಲ, ಆತ್ಮದಲ್ಲಿ. ಶರೀರದಲ್ಲಿ ನೀವಿಲ್ಲಿ ಅತ್ತಾದಿಗೆ ಇತ್ತಾಗ ಸಂತಿಗೆ ಹೋದ್ರೆ ನಾ ಏನು ಮಾಡಲಿ? ಮಾತಾಡ್ರಿ. ಎಲ್ಲರೂ ಲಕ್ಷ್ಮಿ ಬಿಟ್ಟು ಕೇಳ್ತಾ ಇದ್ದೀರಾ? ಹಿಂದೆ ಇದ್ದವರು ಕೇಳ್ತಾ ಇದ್ದೀರಾ? ಪ್ರೀತಿಯನ್ನು ಕ್ರಿಯೆಯಲ್ಲಿ ಹೆಂಗೆ ತೋರಿಸ್ತೀರಿ? ಏನು ಬೇಕು? ಸಮಯ ಬೇಕಂತ ಒಂದು ಹೇಳಿದೆ, ನೆಕ್ಸ್ಟ್ ನೀವು ಒಂದಾದ್ರೂ ಹೇಳಿ. ಸಮಯ ಕೊಡದೆ ನೀವು ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ವೇಸ್ಟ್ ಯುವರ್ ಟೈಮ್ ಟು ಲವ್ ಸಂಬಡಿ. ಹೌದಾ? ಎಸ್ ಆರ್ ನೋ? ಸಮಯದೇನ ಹೇಳಿ? एक इंसान को अपने भाई और बहन को या एक विश्वासी को प्रेम करने से तुमको पहला समय देना है. अगर तेरे पास समय नहीं है और तेरे पास कुछ भी नहीं, प्रेम नहीं है, यू डोंट हैव टाइम. ऐसे न करता है तो समय कोड़ता है तेरा. मन इंदा शुरू मड़वा होता, मन इंदा शुरू मड़वा. घर से शुरू करेंगे. ಕಿತನಾ ಸಮಯ ಯಾರಿಗೆ ನೀವು ಪ್ರೀತಿ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಿ? ಹೌ ಮಚ್ ಟೈಮ್ ಯು ಗಿವ್? ಕ್ಯೂಕಿ ಪ್ರೇಮ್ ಕರ್ನೆಕ್ಕೆ ಲೇ ಹಮೇ ಹಮೇ ಸಮಯ ಚಾಹಿಯೇ. ಬಿನಾ ಸಮಯ ಹಮ್ ಪ್ರೇಮ್ ಕೋ ಜತಾ ನಹೀ ಸಕ್ತೆ. ವಿ ಕೆನಾಟ್ ಲವ್ ವಿದೌಟ್ ಟೈಮ್. ಮತ್ತೆ ಹೇಳ್ರಪ್ಪ ಪಂಡಿತರು, ಮಾತಾಡ್ರಪ್ಪ. ಅತ್ತಾಗಿತ್ತಾಗ ಯಾಕೆ ನೋಡ್ತೀರಿ? ನಿಮ್ಗೆ ಹೇಳತ್ತೇನೆ. ಮೈ ಬೋಲ್ನೆ ಸೇ ಇದರ್ ಉದರ್ ದೇಖನೆ ಸೇ ಕ್ವಶನ್ ಪಾಸ್ ನೈ ಹೋಯ್ಗ. ನಿಮ್ಗೆ ಕೇಳ್ತಾ ಇದ್ದಾನೆ. ಮೈ ಸೀದಾ ಪೋಯ್ತು, ಬಾತ್ ಕರೋ.
ನೋಡಿ ದೇವ್ರ ವಚನದಲ್ಲಿದೆ, ಯಾಕೋಬನ ಪತ್ರ, ಯಾಕೋಬ್ಕಿ ಪತ್ರಿ, ಅಗರ್ ಕೋಯಿ ಭಾಯಿ ಯಾ ಬಹನ್ ಉಸ್ಕೆ ಪಾಸ್ ಕುಚ್ ನೀ ಹೈ ಐ ಕ್ಯಾನಾಟ್ ಹೆಲ್ಪ್ ವಿದೌಟ್ ಮನಿ ಎಮ್ ಆರ್ ರೈಟ್ ದೂಸರಾ ದೇ ದಿಯಾ ಮೇನೆ ಕಿಸಿಕೋ ಮೈ ಪೈಸೆ ಕೆ ಬಿನಾ ಮದತ್ ನಹೀ ಕರ್ ಸಕ್ತಾ ಯು ಹ್ಯಾವ್ ಟು ಇನ್ವೆಸ್ಟ್ ಟೈಮ್ ಯು ಹ್ಯಾವ್ ಟು ಇನ್ವೆಸ್ಟ್ ಮನಿ ಅಲ್ಲಿ ಯಾಕೋಬ ಹೇಳ್ತಾ ಇದ್ದಾನಲ್ಲ ನೋಡಿರಿ ಬನ್ನಿ ಯಾಕೋಬನ ಪತ್ರಿಕೆ ಬನ್ನಿ ಯಾಕೋಬ್ ದೋ ಚೌದ ಪ್ರೇಮ್ ಕಾ ಹೈ ಉದರ್ ಬಿ ಹೈ ಎಸ್ 15ನೇ ವಚನ ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದೇ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರಿ ಮಾತು ಹೇಳಿದರೆ ಪ್ರಯೋಜನವೇನು? ನಿಮ್ಮ ಪ್ರೀತಿಯನ್ನು ಹೆಂಗೆ ವ್ಯಕ್ತಪಡಿಸ್ತೀರಿ? ಕಸೆ ಪ್ರೇಮ್ ಜತಾವುಗೆ ಜಪಾನ್ಸೆ ಕ್ರಿಯೆಗಳಿಂದ ಅಪನಿ ಕಾರ್ಯ ಸೇವತಾಯ್ ತುಮಾರೆ ಪಾಸ್ ಉನ್ಕೆ ಲಿಯೇ ದೇನೆಕೆ ಲಿಯೇ ಧನ ಹೈ ಘರ್ ಮೇ ಉನ್ಕೋ ಚಾವಲ್ ನಹೀ ಹೈ ಚಾವಲ್ ನ ದೇತೆ ಹುಯೆ ಪಹನ್ನೆಕೆ ಲಿಯೇ ಕಪಡಾ ನಹೀ ಹೈ ಉಸ್ಕೋ ಕಪಡಾ ನ ದೇತೆ ಹುಯೆ ತುಮ್ ಖುಷ್ ರಹೋ ಪ್ರಭು ತುಮೇ ಉದ್ಧಾರ ಕರೇಗಾ ಗ್ರಹಿಸ್ತಾ ಇದ್ದೀರಾ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮರಾಠಿ ಮೇ ಪಡೀಗ 15 ವಚನ ಸೈ ಬಾಹು ಕಿಯೋ ಬಹಿಣ್ ಈ ಉಗಡಿ ತುಮ್ಮದೆ ಕೋಣಿ ತ್ಯಾನಾ ಮಂತೋ ಸುಖಾನೆ ಜಾ ಊಬ್ ಘ್ಯಾ ವ ತೃಪ್ತರ पण त्यांच्या शरीराला पाहिजे ते त्याला तुम्ही देत नाही तर त्यापासून त्याला काय लाभ नाही. तुमचं प्रेम व्यर्थ आहे. तोंडाने तुम्ही प्रेम करतात, कार्यरूपमध्ये दाखवत नाही. यु आर नॉट शोईंग द लव. ग्रहिस्ता इदिरा? ಬರೀ ಬಾಯಿಂದ ಸಿಸ್ಟರ್ ಆರಾಮಾಗಿರ್ರಿ, ನಾವು ಪ್ರೇಯರ್ ಮಾಡ್ತೇವೆ, ಆಲ್ ದ ಬೆಸ್ಟ್, ಆಲ್ ದ ರೈ, ಹಾಲೆಲ್ಲೂಯಾ, ಪ್ರೇಸ್ ದ ಲಾರ್ಡ್. ನೋ ನೋ ನೋ. ಜಬಾನ್ ಸೆ ಪ್ರೇಮ ಕರ್ನೆ ಕಾ ವ್ಯರ್ಥ ಹೈ ಬೋಲ್ತಾ ಹೈ, ಪೈಸಾ ಲಗ್ತಾ ಹೈ. ಡೂ ಯು ಅಂಡರ್ಸ್ಟ್ಯಾಂಡ್? ಯೇಸು ಸ್ವಾಮಿ ಆಜ್ಞೆಯನ್ನು ಕೈಕೊಳ್ಳಿಕ್ಕೆ ನಿಮಗೆ ಸಮಯ ಬೇಕು, ಹಣ ಬೇಕು, ಮತ್ತೇನು ಬೇಕು? ಏನ್ ಮಾಡ್ತೀರಿ? ಸಹಾಯ ಮಾಡುವಂತ ದಾಹ ಬೇಕು. ಓಯ್ ಕೇಳ್ತಾ ಇದ್ದೀರಾ? ಪ್ರೇಮ್ ಕರ್ನೆ ಕಾ ದಾಹ ಚಾಹಿಯೆ, ಕ್ಯೂಕಿ ತುಮಕೂ ಮನ್ ಚಾಹಿಯೆ, ಕ್ಯೂಕಿ ಪ್ರಭುಕೋ ಪ್ರಭು ಪೂಜ್ತಾ ಹೈ, ಪ್ರಭು ಕಿ ಆಜ್ಞಾ ಹೈ, ಪ್ರಭು ಬೋಲ್ತಾ ಹೈ ಪ್ರೇಮ್ ಕರೋ. ಕೈಸಾ ಪ್ರೇಮ್? ಜಬಾನಿ ನೈ, ಕಾರ್ಯರೂಪದಲ್ಲಿ ಪ್ರಾಣ ಮಾಡುವಷ್ಟು ಪ್ರೀತಿ ಮಾಡುವಂತ ಹೇಳಿದಂತ ದೇವರು ಎಲ್ಲಿದ್ದೀರಿ? ದೇವ್ರ ಜನರು, ವೇರ್ ಆರ್ ದೋಸ್ ಥಿಂಗ್ಸ್? ಯಾರಿಗಾದರೂ ಏನಾದರೂ ಕೊಡು, ಜಿಪುಣ ಕೈಗೆ ಆಗೋದಿಲ್ಲ. ಹಿಂದೆ ಕೂಡ ನಾನು ಹೇಳಿದ್ದೇನೆ, ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ಅ ವೆರಿ ಸೀರಿಯಸ್ ಆಫೆನ್ಸಸ್. ದುನಿಯಾಕ್ಕೆ ಸಭಿ ಸಭಾ ಮೇ ದೇಖೋ, ತುಮಾರೇ ಜೀವನ ಮೇ ದೇಖೋ, ಹಮಾರಿ ಸಭಾ ಮೇ ಭೀ ದೇಖೋ. ಯು ಹ್ಯಾವ್ ಟು ಓಪನ್ ಯುವರ್ ಐಸ್. ನೀವು ಕಣ್ಣು ತೆರೆದು ಜೀವಿಸಬೇಕು, ಆಗ ನೀವು ಮೋಸ ಹೊಂದೋದಿಲ್ಲ. ನಮ್ಮ ವಿಷಯದಲ್ಲಿ ಕಣ್ಣು ತೆರಿಬೇಕು. ಸ್ಟ್ಯಾಂಡ್ ಬಿಫೋರ್ ದ ಮಿರರ್. ದೇವರ ವಚನ ಕನ್ನಡಿ ಇದ್ದಂಗೆ, ಇಟ್ ಈಸ್ ಅ ಮಿರರ್. ಹೌದಲ್ಲ? ಆ ಕನ್ನಡಿ ಮಿರರ್. ನಾನು ಈ ವಚನದ ಪ್ರಕಾರ ನಡ್ಕೊಳ್ತಾ ಇದ್ದೇನೆ? ಈ ವಚನಕ್ಕೆ ಅನುಸಾರ ಮೈ ಚಲ್ ರಾ ಹೂ ಕ್ಯಾ? ಮೇರೆ ಭಾಯಿ ಅವ್ರ ಬೇನೋ ಮೇ ತಕ್ಲೀಫ್ ಹೈ? ಕೋಯಿ ಭೂಖೆ ಸೋಯೆ ಹೈ? ಆಲೋಚನೆ ಮಾಡ್ತೇವಾ?
ಯೇಸು ಸ್ವಾಮಿ ಆಜ್ಞೆ ಉಲ್ಲಂಘನೆ ಆದರೆ ಮತ್ತೆ ನಮ್ಮ ಪವಿತ್ರಾತ್ಮ ಹೊಂದ್ಕೋತೇವ? ಆ ಸಹಾಯಕನು ನಮ್ಮ ಕಳಿಸ್ತಾನ ದೇವರು? ಅಗರ್ ಹಮ್ ಪ್ರೇಮ್ ನೈ ಕರೋಗೆ ತೋ ಪರಮೇಶ್ವರ ಹಮಕೋ ಸಹಾಯಕ ಭೇಜೇಗಾ? ಹಳೆ ಸ್ವಭಾವಗಳನ್ನು ಬಿಡಬೇಕಾಗ್ತದೆ. ಕಷ್ಟದಲ್ಲಿದ್ದಂಥ ವ್ಯಕ್ತಿ, ಸಾಲದಲ್ಲಿದ್ದಂಥ ವ್ಯಕ್ತಿಗೆ ನೋಡಿದ ತಕ್ಷಣ ನಾವು ರಸ್ತೆ ಬದಲಾವಣೆ ಮಾಡ್ತಿದ್ವಿ. ಅವ್ನು ಫೋನ್ ಎತ್ತರಲಿಲ್ಲ. ನಾವು ಕಷ್ಟದಲ್ಲಿದ್ದಂಥ ಸಹೋದರ ಸಹೋದರಿ ಫೋನ್ ಬಂದರೆ ನಾವು ಎತ್ತೋದಿಲ್ಲ. ಯಾಕಂದರೆ ನಾವು ಭಾಳ ಬುದ್ಧಿವಂತರು. ಅವನು ಯಾಕೆ ಕರೆ ಹಾಕತ್ತೆ ನನಗೆ ಗೊತ್ತೈತೆ, ಅವಳು ಯಾಕೆ ಕರಿತಾ ಇದ್ದಾಳೆ ನಂಗೆ ಗೊತ್ತುಂಟು. ಫೋನ್ ಎತ್ತಲಿಲ್ಲ. ಸಹಿ ಏನಾ, ಕಿತ್ನಿ ಗಲತ್ ಹೈ, ಕಿತ್ನಿ ಗಲತ್ ಕಾಮ್ ಹಮ್ ಕರ್ತೆ, ಖುದ್ಕೋ ಸೋಚಲೋ ಪರಕೋ. ನೀವು ನಮ್ಮನ್ನು ನಾವೇ ವಿಚಾರಿಸ್ಕೊಳ್ಬೇಕು. ನಾನು ಹೆಂಗೆ ನಡೀತಾ ಇದ್ದೇನಪ್ಪ, ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವಂಥ ಹಂಗಿನಲ್ಲಿದ್ದೇವೆ? ಸ್ವಾಮಿ ಹೇಳಿದಂತೆ ಸ್ವಾಮಿ ಆಜ್ಞೆಯನ್ನು ನಾವು ಕೊಡ್ತಾ ಇದ್ದೇವಾ? ನನ್ನ ಹತ್ರ ಎರಡು ರೊಟ್ಟಿ ಇದ್ದರೆ ಒಂದು ರೊಟ್ಟಿ ಅವ್ರು ಕೊಡಲಿಕ್ಕೆ ನಮಗೆ ಮನಸ್ಸುಂಟ? ಅಗರ್ ಮೇರೆ ಪಾಸ್ ದೋ ರೊಟ್ಟಿ ಹೇ, ಕ್ಯಾ ಮೇರಿ ಬೆಹನ್ ಕೋ ಮೈ ಭಾಯಿ ಕೋ ಏಕ ರೊಟ್ಟಿ ದೇ ಸಕ್ತಾವ? ಮನ್ ಚಾಹೇನಾ? ಅಗರ್ ಮನ್ ಹೇ ವಹಾ ತಕ್ ಜಾಕೆ ದೇನಾ ಹೇ, ಬಹುತ್ ದೂರ ಹೋತಾ ಹೇ. ಪಚಾಸ್ ರೂಪಾಯಿ ಪೆಟ್ರೋಲ್ ಜಾತಾ ಹೇ, ಪಾಂಚ್ ರೊಟ್ಟಿ ಉದರಿ ಮಿಲ್ತಾ ಹೇ ಉಸ್ಕೋ. ಪೆಟ್ರೋಲ್ ಕಾ ಪೈಸೆ ಸೆ ಪಾಂಚ್ ರೊಟ್ಟಿ ಮಿಲ್ತಾ ಹೇ, ದಸ್ ರೂಪಾಯಿ ಕೇಕ್ ರೊಟ್ಟಿ ಮಿಲ್ತಾ ಹೇ. ಎಲ್ಲ ವಿಚಾರ ಮಾಡ್ತೀವಿ ನಾವು. ವಿ ಆರ್ ವೆರಿ ಸ್ಮಾರ್ಟ್ ಪೀಪಲ್. ಆದರೆ ನಮ್ಮ ದೃಷ್ಟಿಯಲ್ಲಿ ನಾವು ಬುದ್ಧಿವಂತರು. ಕೆಲವೊಮ್ಮೆ ನಮ್ಗೆ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಮೆಹನತ್ ಹೈ, ಪ್ರೇಮ್ ಕರ್ನೆಕಲೆ ಸಮಯ ಚಾಹಿಯೇ, ಮೆಹನತ್ ಹೈ, ದಿಲ್ ಚಾಹಿಯೇ. ಅಗರ್ ವೋ ದಿಲ್ ಆಪ್ಕೆ ಅಂದರ್ ನೈ ಹೈ, ಆಪ್ ಪವಿತ್ರ ಆತ್ಮಕ್ಕೂ ಪ್ರಾಪ್ತ ನೈ ಕರ್ ಸಕ್ತೆ. ಎಕ್ಸಾಮಿನ್ ಯುವರ್ ಸೆಲ್ಫ್. ದೇವರು ಸಭೆಗೆ ಮಾತಾಡ್ತಾ ಇದ್ದಾನೆ. ಆ್ಯಂಡ್ ನಾವು ಕೂಡ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಕೊಳ್ಳೋದು ಹೇಗೆ? ಯೇಸು ಕಾ ಶಿಷ್ಯ ಹೈ, ಯು ಆರ್ ದ ಡಿಸೈಪಲ್ ಆಫ್ ದ ಜೀಸಸ್, ಕೈಸೆ ಪೇಚಾನೋಗೆ. ಹಮದರ್ದಿ ತುಮೇ ನೈ ಹೈ, ತುಮಾರ ಆತ್ಮಿಕ ಜೀವನ ವ್ಯರ್ಥ ಹೈ. ಯು ಕ್ಯಾನ್ ಬಿ ಸ್ಮಾರ್ಟ್, ಯು ಕ್ಯಾನ್ ಬಿ ಸ್ಟ್ರೀಟ್ ಸ್ಮಾರ್ಟ್ ಬೋಲ್ತಾಯ. ಸ್ಟ್ರೀಟ್ ಸ್ಮಾರ್ಟ್ ಅಂತಂದರೆ ಏನಂತೀರಿ ಬ್ರದರ್? ಹಿಂಗೆ ಕನ್ನಡದಲ್ಲಿ ಶಬ್ದ ಇದೆಯಾ ಸ್ಟ್ರೀಟ್ ಸ್ಮಾರ್ಟಿಗೆ? ಮರಾಠಿ ಮೇ, ಹಿಂದಿ ಮೇ ಸ್ಟ್ರೀಟ್ ಸ್ಮಾರ್ಟ್ ಅಂತಂದ್ರೇನು ಕೇಳಿದಿರಾ? ಸ್ಟ್ರೀಟ್ ಸ್ಮಾರ್ಟ್ ಅನ್ನೋದು ಬಹುತ್ ದಿಮಾಗ್ ಚಲಾನೆ ವಾಲ, ಖುದ್ಕೋ ಶಾನ ಸಮಜ್ನೆ ವಾಲ. ಹಾಂ, ಬಹುತ್ ಸ್ಮಾರ್ಟ್, ಜರೂರ್ ಸೆ ಜಾದ ಓವರ್ ಸ್ಮಾರ್ಟ್, ದೀಡ್ ಕ್ಷಣ. ಸೊ ದಿಸ್ ವಿಲ್ ನಾಟ್ ಟೇಕ್ ಯು ಟು ದ ಹೆವೆನ್. ಸ್ವಾಮಿ ಮುಖವನ್ನು ನೋಡಲಿಕ್ಕೆ ನೋಡಿ, ಎಲ್ಲರ ಜೊತೆಗೆ ಸಮಾಧಾನದಿರಬೇಕು. ಪರಿಶುದ್ಧತೆ ಇಲ್ಲದೆ ದೇವರ ಮುಖವನ್ನು ನೀನು ಕಾಣೋದಿಲ್ಲ. ಯು ಕ್ಯಾನ್ ಬಿ ಸ್ಮಾರ್ಟ್, ಐ ಜಸ್ಟ್ ಅವಾಯ್ಡೆಡ್. ಸಿ, ಈಗ ಪ್ರೇಮ್ ಕರ್ನೆಕೆ ಲೇ ಜೊ ಪ್ರಭುನೆ ಬೋಲಾ ಹೈ, ಉಸ್ ಪ್ರೇಮ್ ಕರ್ನೆಕೆ ಲೇ ಹಮೆ ಸಮಯಕ್ಕೆ ಜರೂರತ್ ಹೈ, ಶ್ರಮಕ್ಕೆ ಜರೂರತ್ ಹೈ. ಸಬ್ ಆಕೆ ಸಭಿ ಮೈ ಬತಾವಂಗ, ಆಪ್ ನೈ ಬತಾವೋಗೆ ಕ್ಯಾ? ಧನಕ್ಕೆ ಜರೂರತ್ ಹೈ, ಮನಕ್ಕೆ ಜರೂರತ್ ಹೈ. ಮನಿ ನೈ ತೋ ನಿಜವಾದ ಪ್ರೀತಿ ದೇವ್ರು ತೋರಿಸಿದಾನಲ್ಲ. ಸಮಾರಿಯಾದ ಒಬ್ಬ ವ್ಯಕ್ತಿ, ಸಮಾರಿಯಾಕೆ ಈ ಇನ್ಸಾನ್ ಉಸ್ಕು ಚೋರೋ ನೆ ಲೂಟ್ ಕರ್, ಉಸ್ಕಾ ಉಸ್ಕು ಮಾರ್ ಕರ್, ಪೀಟ್ ಕರ್, ಫೇಂಕ್ ದಿಯಾತ ಉಸ್ಕ ಸಬ್ ಕುಚ್. ನಾವು ಹಾಡ್ತೀವಲ್ಲ ಒಳ್ಳೆಯ ಸಮರಿಯನು ಅಂತ. ಸಮರಿಯನ ಕತೆ ಏನು? ಸಚ್ಚ ಕೊಡು ಸಿಕ್ಕೋನ ಹೇ ಪ್ರಭುನೇ ಬತಾಯ ದಾಖಲೆ ಮೇ ಏಕ ಲೇಬಿ ಆಯ ರಸ್ತಾ ಬದಲ್ ದಿಯ ಉಸ್ನೆ ಅವ್ರಿಗೆ ದೂಸ್ರ ಆಯ ಯಾಜಕ ಆಯ ಉಸ್ನೆ ಭೀ ಬದಲ ಸಮರಿ ಆಯ ಉಸ್ನೆ ಉಸ್ಕಾ ಚಾಕ್ರಿ ಕಿಯ
ಹೌದಾ ಮಾಡಿದ ಯಶಸ್ವಿ ತೋರಿಸಿದ್ನ ಇದರಲ್ಲಿ ಈ ಮೂರು ಜನರಲ್ಲಿ ಯಾರು ಉಸ್ ಸಮರ್ಯ ಉಸ್ನೆ ಉಸ್ ಇನ್ಸಾನ್ ಕೋ ಲಿಯಾ ಸಮಯ ದಿಯಾ ನಾ ಉಸ್ಕೋ ಸಮಯ ದೇ ಪ್ರೇಮ ಜತಾನೆ ಕೆ ಲಿಯೆ ಸಮಯ ದಿಯಾ ಕಾಫಿ ಲೋಗ ವಿಶ್ವಾಸ ಸೇ ಗಿರ್ ಚುಕೆ ಹೈ ಹಮಾರೇ ಬರ್ತಾವ್ ಕೆ ಕಾರಣ ಕ್ಯೂಂಕಿ ವೋ ಪ್ರೇಮ ಹಮೇ ನಹೀ ಹೈ जो नई विश्वास से आते हैं वो देखते हैं केलो हेळ्ता रे ई प्रीति याव तोरिसोदल रे यावन नम संबंधिकर नम हच्चिकोळ्ता इल्ल ब्रदर डेली अंतर ननगे हत्तरगी से आए हुए ब्रदर उनके ये हो गए उनको बहुत मन में लगता है कि मैं इनके लिए भार बन गया हूं। मैं मेरी बड़प्पन की बात नहीं करते, ये सबको करना है क्योंकि परमेश्वर का आज्ञा है। यू हैव टू टेक द पीपल होम एंड उनकी चाकरी करो, वचन से उनको बल दे दो, जो गरीब है उनको बांटो। नम होट्टे मुंद बरतद अष्ट तिनते हो, ज्यादा खाने से कुछ पेट आगे आती है, कुछ लाभ नहीं है। गरीबों को खिलाओ, ಸಭೆಯಲ್ಲಿದ್ದಂಥ ಕೊರತೆ ಇದ್ದವರಿಗೆ ಗುಪ್ತವಾಗಿ ಕೊಡ್ರಿ, ನೀವು ಕೊಟ್ಟಿದ್ದು ಗೊತ್ತಾಗಬಾರ್ದು. ಕೆಲವೊಬ್ಬರು ಮಾಡ್ತಾ ಇದ್ದಾರೆ, ನಮ್ಮ ಸಭೆಯಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ವೆರಿ ಫ್ಯೂ. ಕ್ಯಾ ಸಂಕೇತ ಇದು? ಜೈಸಾ ಪ್ರಭುನೆ ಪ್ರೇಮ ಕಿಯಾ ಉಸಿ ತರಹ ಸೇ ಹಮೇ ಪ್ರೇಮ ಕರ್ನೆ ಮೇ ಹಮ್ ಬಾಂಧೆ ಹುಯೆ ಹೈ. ವಿ ಆರ್ ಒಬ್ಲೈಜ್ ಟು ಲವ್ ಇನ್ ದಟ್ ಮ್ಯಾನರ್. ಹೌದಾ? ಕೆಲವೊಬ್ರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿದ್ರಲ್ಲ, ನನ್ನ ಕಣ್ಣಿಗೆ ಕಾಣ್ತಾ ಇದ್ದ ದೇವರೆಲ್ಲ ತೋರಿಸ್ತಾನೆ ಯಾರು ಮಾಡ್ತಾ ಇದ್ದಾರೆ ತಿಳ್ಕೊಬೋದು. ನಾನು ಭಾಳ ಬುದ್ಧಿವಂತ, ನಾನು ಮಾಡಿದ್ದು ಯಾರು ಗೊತ್ತಾಗೋದಿಲ್ಲ. ಇಲ್ಲ, ಗಾಡ್ ರಿವೀಲ್ಸ್, ದೇವರು ಪ್ರಕಟ ಮಾಡ್ತಾನೆ. ಇದನ್ನು ಈ ಸ್ವಭಾವಗಳನ್ನು ನೀವು ಬೆಳೆಸ್ಕೊಳ್ರಿ. ಇದುವರೆಗೆ ನೀವು ಮಾಡಲಿಲ್ಲ, ಇನ್ನು ಮುಂದೆ ಮಾಡ್ರಿ. ನಿಮ್ಮ ಜೀವನದಲ್ಲಿ ಆಶೀರ್ವಾದ ಹೆಂಗಾಗ್ತದೆ ನೋಡ್ರಿ. ಯಾಕೆಂದ್ರೆ ವಚನ ಹೇಳ್ತದೆ, ಬಡವರಿಗೆ ದಾನ ಮಾಡೋನು ಯಹೋವನಿಗೆ ಸಾಲ ಕೊಡ್ತಾನಂತೆ. ದ ವನ್ ಹೂ ಗಿವ್ಸ್ ಟು ದ ಪೂವರ್ ಹೀ ಈಸ್ ಲೆಂಡಿಂಗ್ ಟು ದ ಲಾರ್ಡ್ ಅಂಡ್ ಲಾರ್ಡ್ ವಿಲ್ ರಿಪೇಟ್. ಯಾಕೆಂದರೆ ಎಷ್ಟು ನಾವು ಬೆಳೆಯಬೇಕಾಗಿತ್ತು, ಎಷ್ಟು ಆಶೀರ್ವಾದ ಆಗಬೇಕಾಗಿತ್ತು, ಅಷ್ಟು ನಮಗೆ ಈ ಸಭೆಗೆ ಯಾಕೆ ಆಶೀರ್ವಾದ ಆಗ್ತಾ ಇಲ್ಲ ಅಂತಂದರೆ, ನೀವು ವಚನಗಳನ್ನು ಓದ್ತಾ ಇದ್ದೀರಿ, ಗ್ರಹಿಸ್ತಾ ಇಲ್ಲ, ಕಾರ್ಯರೂಪದಲ್ಲಿ ತರ್ತಾ ಇಲ್ಲ. ಟೇಕ್ ಎ ಡಿಸಿಷನ್, ಇವತ್ತು ತೊಗೊಳ್ತೀರಾ, ಡಿಸಿಷನ್ ತೊಗೋತೀರಾ? Will you love the way Jesus loves? कम से कम एक दिन के लिए प्रभु के शिष्य बनो, एक दिन के लिए. क्षण आग बार ना क्षण आगंत देवर हुच्चाने ಜನರ ದೃಷ್ಟಿಯಲ್ಲಿ ಏನಪ್ಪ ಇವರೆಲ್ಲ ದುಡ್ದಿದ್ದೆಲ್ಲ ಅವ್ರಿಗೆ ಹಾಕ್ತಾರ, ಅವರು ರುಚಿ ನೋಡ್ಯಾರ. ಇಲ್ಲಿ ನಾನು ಆ ರೀತಿ ಪ್ರೀತಿಸಿದಾಗ ನನ್ನ ಸಾಲಗಳು ಬಿಟ್ಟು ಹೋಗ್ತಾವೆ. ಹೌದು ಅಲ್ಲಿ ನೋಡ್ರಿ, ಜಬ್ ತುಮ್ ಇಸ್ ತರ ಸೇ ಮದತ್ ಕರೆಗೆ ತುಮಾರಿ ಕರ್ಜಾ ನಿಕಲ್ ಜಾತಿ ಹೇ. ಪೀಪಲ್ ಡೋಂಟ್ ನೋ ವಾಟ್ ಇಸ್ ದ ಸೋರ್ಸ್ ಆಫ್ ಬ್ಲೆಸ್ಸಿಂಗ್, ಬ್ಲೆಸ್ಸಿಂಗ್ ಕಹಾಂ ಪೆ ಹೇ. कौन बताते बताएंगे मुझे वचन? देने में आशीष ज्यादा है, इट इज मोर ब्लेस्ड टू गिव रादर देन टू रिसीव. एक्स 20 यस 35 ಓದ್ರಿ. ಎಲ್ಲಾ ವಿಷಯದಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆ ಮಾಡಿ. ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು, ದುಡಿದು ಬಲವಿಲ್ಲದವ್ರಿಗೆ ಉಪಕಾರ ಮಾಡಬೇಕು. ಮಾಡ್ತಾ ಇದ್ದೀರಾ? ಡೂ ದಿಸ್, ಮೋಸ ಹೋಗ್ಬಿಡ್ರಿ. ನಗು ವಿಷಯ ಅಲ್ಲ ಇದು. ಗಾಡ್ ಇಸ್ ಟಾಕಿಂಗ್ ವೆರಿ ಸೀರಿಯಸ್ ಮ್ಯಾಟರ್ಸ್ ಬಿಕಾಸ್ ಯು ವಾಂಟ್ ಟು ಬ್ಲೆಸ್ ಯು.
ನೀವು ಹಾಗೆ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಂದನು. ಹೂ ಸೆಡ್ ದಿಸ್? ದುಡಿದು ಬಲ ಇಲ್ಲದವರಿಗೆ ದುಡಿದು ಕೊಡ್ರಿ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದಾರೆ? ಕೇಳ್ತಾ ಇದ್ದೀರಾ? ಗ್ರಹಿಸ್ತಾ ಇದ್ದೀರಾ? ಆರ್ ಯು ರೆಡಿ ಟು ಲಿಸನ್? ಎಲ್ಲರೂ ಒಟ್ಟಿಗೆ ಹೋದ ಮರಾಠಿ ಮೇ ಪಡಿಯೇಗ ಪೈತಿಸುವ ವಚನ. ಸರ್ವಗೋಷ್ಠಿ ಮೀ ತುಮಾಲಾ ಕಿತ್ತಾಗಾಲು ದಾಖಲೆ ಮಾಡಲ್. ಐ ಆಮ್ ಎ ಮಾಡಲ್ ಟು ಯು. ಪೌಲ್ ಹೇಳ್ತಾ ಇದ್ದಾನೆ, ನಾನು ದುಡಿದು ಬಲ ಇಲ್ಲದಂಥ ಸಹೋದರ ಸಹೋದರರಿಗೆ ಸಹಾಯ ಮಾಡ್ತಾ ಇದ್ದೇನೆ. ಪೌಲ ಯಾಕೆ ದುಡಿತಾ ಇದ್ದ? ಮಾದರಿಯಾಗಿ, ಸಭೆಗೆ ಮಾದರಿಯಾಗಿ. ಈ ವಚನ ಹಿಡ್ಕೊಂಡು ಎಷ್ಟೋ ಜನ ದೇ ಅರ್ಗ್ಯೂ, ನಾನು ಪಾಸ್ಟರ್ ಆಗ್ತೇನೆ, ನಾನು ಬಿಸ್ನೆಸ್ಸು ಮಾಡ್ತೇನೆ, ಅವನು ಮಾಡ್ಯಾನಲ್ಲ, ಪೌಲ್ ಕೆಲಸ ಮಾಡ್ತಾ ಇದ್ದಲ್ಲ. ಹಿ ವಾಸ್ ಅ ಮಾಡಲ್ ಟು ಯು ಬಿಕಾಸ್ ಹಿ ವಾಸ್ ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಆನ್ ದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ದ ಕ್ರೈಸ್ಟ್. ಆಮೇನ್. ಕ್ರೈಸ್ತ ಇದ್ದೀರಾ? ಕ್ರಿಸ್ತ ಸಹೋದರ ಸಹೋದರರಿಗೆ ಆತನು ದುಡಿದು ಬಲಹೀನರಿಗೆ ಕೊಡ್ತಾ ಇದ್ದ. ಸುಟ್ಟು ಬಿಟ್ಟು ಕಾರು ಹೊರಿಸ್ಕೊಳ್ಳಿಲ್ಲ ಅವನು, ತಾನು ದುಡಿದು ಬಲಹೀನರಿಗೆ ಅದನ್ನು ಮಾದರಿಯಾಗಿಟ್ಟಿದ್ದೇನೆ. ಇಟ್ ಇಸ್ ಐ ಆಮ್ ಎ ಮಾಡಲ್ ಟು ಯು. ಯಾಕೆಂದರೆ ಕರ್ತನು ಹೇಳ್ತಾ ಇದ್ದಾನೆ, ಎಲ್ಲ ನುಡಿತಾ ಇರೋದ್ರೆ, ನೀವು ಹಾಗೆ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ಉಪಕಾರ ಮಾಡಬೇಕು ಏನಂತಂದರೆ, ಕೊರತೆ ಇದ್ದಂಥ ಸಂಬಡಿ ಇಸ್ ವೀಕ್, ಒಬ್ಬರ ಸಂಬಳ ಕಡಿಮೆ ಇದೆ, ಜಾಸ್ತಿ ವಿದ್ಯಾಭ್ಯಾಸ ಇಲ್ಲ. ಯಾಕಂದರೆ ದೇವ್ರ ರಾಜ್ಯದಲ್ಲಿ ಗರೀಬ್ ಲೋಗ ಆತೆ ಪರಮೇಶ್ವರ ಕೆ ರಾಜ್ಯ ಮೇ. ಏಕ್ ಬಹನ್ ಭಾಯಿ ಕಾ ಪಗಾರ ಉಸ್ಕೋ ಬಸ್ ನೇ ಹೋತಾ ಹೈ. ನೀ ಬಂದರ ಬಾರೋ ಮಾರ ಯೇಸ್ವಾಮಿನ ನಂಬು, ಕಮ್ ಗಿರಾತ ಉಸ್ಕು ದೇದು. ಮತ್ತೆ ಎಲ್ಲರ ಮುಂದೆ ಡಂಗ್ರ ಸಾರಬೇಡ್ರಿ. ನಿನ್ನ ಧರ್ಮ ಕಾರ್ಯಗಳು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಿಲ್ಲದೆ ಇರ್ರಿ. ವೆನ್ ಯು ಡೂ ದ್ಯಾಟ್, ಪರಲೋಕದ ದೇವ್ರು ನೋಡ್ತಾ ಇರ್ತಾನಲ್ಲ, ನನ್ನ ಆಜ್ಞೆ ಕೈಕೊಂಡು ನಡೀತಾ ಇದ್ದಾನೆ ನೋಡು, ಐ ವಿಲ್ ಬ್ಲೆಸ್ ಹಿಮ್, ಅವನು ಭಂಡಾರಗಳನ್ನು ತುಂಬ್ತೇನೆ. ಹಿ ವಿಲ್ ನಿಮ್ಮ ಸಾಲಗಳನ್ನು ನೀಗ್ತಾನೆ. ಸಾಲ ಉಂಟಾ ಯಾರಿಗಾದರೂ? ಸಾಲ ಉಂಟಾ? ಸಾಲದಿಂದ ಬಿಡುಗಡೆ ಬೇಕಾ ನಿಮಗೆ? ಕೊಡುವುದರಲ್ಲಿ ಉಂಟು. ಸ್ವಾಮಿ ಹೇಳಿದ್ದೇನಂತಂದರೆ ನೋಡಿ, ಮತ್ತೊಂದು, ತೆಗೆದುಕೊಳ್ಳುವುದಕ್ಕಿಂತ, ಎಲ್ಲರೂ ನೋಡಿರಿ, ತೆಗೆದುಕೊಳ್ಳುವುದಕ್ಕಿಂತ, ತೆಗೆದುಕೊಳ್ಳುವುದಂದರೆ ಸಹಾಯ ಪಡೆಯುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆಮೇನ್. ಯು ರಿಮೆಂಬರ್ ದಿಸ್, ಕರ್ತನ ವಾಣಿ ಅದು. ಎಲ್ಲಿ ಹೇಳಿದಾನೆ ಹೇಳ್ರಿ, ಹೇಳ್ತೀರಾ? ಅನೇಕ ವರ್ಷಗಳಿಂದ ಬೈಬಲ್ ತಿರುವಿ ತಿರುವಿ ಹಳದಾಗಿಬಿಟ್ಟಿದೆ. ಬೈಬಲ್ ಪಠನೆ ಆಯಾನ ಕಿಸಿ ಕಾ ಬಹುತ್ ಲೋಗೋ ಕಾ ಕಹಾ ಪೇ ಲಿಖಾ ಹೈ ಪ್ರಭುನೇ? ಲೂಕ್ 6:38. ಈಗ ಇವತ್ತು ಹೇಳಿದಲ್ಲ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಹೆಂಗೆ ಕೊಡ್ತಾನೆ ದೇವರು? ಎಲ್ಲರಿಗೂ ನೆನಪೈತದ ಅದನ್ನು ಬಾಯಿಂದ ಆಡಿಸಿ ಆಡಿಸಿ ಎಲ್ಲರಿಗೂ ಕೊಡಿರಿ ಕೊಡಿರಿ ಅನ್ರಿ ಅವ್ವಾ, ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸರಿಗೆಗೆ ಹಾಕುವರು. ಗಿವ್ ಆ್ಯಂಡ್ ಇಟ್ ವಿಲ್ ಬಿ ಗಿವನ್ ಟು ಯು. ಗುಡ್ ಮೇಜರ್ ಪ್ರೆಸ್ ಡೌನ್, ಪ್ರೆಸ್ ಡೌನ್ ಅಂತಂದರೆ ಜಡಿದು ಅಲ್ಲಾಡಿಸಿ. ಚೀಲ ಹೆಂಗೆ ತುಂಬ್ತೀರಿ? ಚೀಲ ತುಂಬ್ತೀರಿ? ಪ್ರೀತಿ ಇದ್ದಾಗ ಹೆಂಗೆ ತುಂಬ್ತೀರಿ? ನೀವು ಯಾರಿಗಾದ್ರೂ ಬಿರಿಯಾನಿ ಕಳಿಸ್ಬೇಕಂದ್ರೆ ಹೆಂಗೆ ತುಂಬ್ತೀರಿ? ಹಿಂಗೆ ಓದ್ತೀರಿ, ಯಾಕಂದ್ರೆ ಮಗಳಿಗೆ ಹೋಗ್ತದೆ. ಹೌದಾ? ಹೌ ಡು ಯು ಡೂ ದಟ್? ಯದೇ ಯೇಸ್ವಾಮಿ ಅದನ್ನೇ ಹೇಳ್ತಾನೆ, ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು.
मराठी में पड़ेगा दया मुझे तुमास दिले जाए सांगले माफ दाबून दाबून अंतंद्रे वत्ति कोड़ रहे थे ओके हाँ हलून व ओके तुमच्या बदरीत घातलेल कारण ज्या माफाने तुम्ही माफून द्याल त्याच माफाने तुम्हाला परत माफून देणं येईल ಹೆಚ್ಚಾಗಿ ಬಿತ್ತೋನು ಹೆಚ್ಚಾಗಿ ಕೊಯ್ತಾನೆ ಕಡಿಮೆ ಬಿತ್ತೋನು ಜೋ ರಾಕೂನ್ ಪೇರ್ತೋ ತೋ ಕಮ್ಮಿ ಕಾಟ್ನ ಹೌದಾ ವಚನ ಹಂಗೆ ಇದೆಯಾ ವಿಷಯಗಳನ್ನು ತಿಳ್ಕೊಡ್ರಿ ಕೊಡೋದ್ರಲ್ಲಿ ನೋಡಿ ದೇವರು ವಚನದಲ್ಲಿ ಕೊಡೋದನ್ನು ತಿಳಿಸಿದ್ದಾನೆ ಹೌದಾ ಇವನ್ ಇಫ್ ಯು ಹೆಲ್ಪ್ ಏಕ್ ವಿಶ್ವಾಸಿ ಬೆಹನ್ ಔರ್ ಬೆಹನ್ ಭಾಯಿ ಕೋ ತುಮ್ ಮದತ್ ಕರ್ನೆ ಸೆ ತುಮೇ ಆಶೀಶ್ ಹೋತಿ ಇಲ್ಲ ಅಂದರೆ ಕೊರತೆ 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 ಕ್ರೈಸ್ತ ಇದ್ದೀರಾ ಮಾಡಿ ಇವತ್ತಿಗೆ ಇವತ್ತಿನ ದಿವಸ ಇದನ್ನು ಮಾಡಿ ತೋರಿಸ್ರಿ ಇದು ಪ್ರೀತಿಯ ಸಂಕೇತ ಇವತ್ತಿನ ಮೊದಲನೇ ವಚನ ಏನು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರೊಬ್ಬರನ್ನ ಪ್ರೀತಿಸ್ರಿ ಇದರಿಂದ ಲೋಕದ ಜನರು ನಿಮ್ಮನ್ನು ನನ್ನ ಶಿಷ್ಯರೆಂದು ಗುರುತಿಸ್ಕೊಳ್ಳೋರು ಆಮೆ ದ್ವೇಷ ಸೈತನಿಂದ ಬಂದಿತು ನೋಡಿ ಪವಿತ್ರಾತ್ಮನ ಹೊಂದ್ಕೊಳ್ಳಿಕ್ಕೆ ಒಬ್ಬರಿಗೆ ಸಹೋದರ ಸಹೋದರರಿಗೆ ಕಷ್ಟದಲ್ಲಿದ್ದಂಥ ಸಹೋದರ ಸಹೋದರರಿಗೆ ನೀವು ಸಹಾಯ ಮಾಡದೆ ಹೋದರೆ ನೀವು ಸಹಾಯ ಮಾಡದೆ ಹೋದರೆ ಪವಿತ್ರಾತ್ಮನು ಹೊಂದ್ಕೊಳ್ಳೋದಿಲ್ಲ ಯು ವಿಲ್ ಬಿ ಡಿಸೀವ್ಡ್ ಆಫ್ ಯು ವಿಲ್ ಬಿ ಡಿಪ್ರೈಡ್ ಆಫ್ ಪವಿತ್ರಾತ್ಮನ ಹೊಂದಲಿಕ್ಕೆ ನಿಮಗೆ ಅಡ್ಡಿಯಾಗುವಂಥದ್ದು ಹೇಳ್ತಾ ಇದ್ದಾನೆ ದೇವರು ಕ್ಯೂ ಕಾಫಿ ಲೋಕೋಕೋ ತಕ್ಲೀಫ್ ಹೋ ರಾ ಕ್ಯೂಕಿ ಹಮ್ ದೇನಾ ನೀ ಜಾನ್ತೆ ಹಮ್ ಪ್ಯಾರ್ ಕರ್ನ ಪ್ರೇಮ್ ಕರ್ನ ನೀ ಜಾನ್ತೆ ನಾವು ನಮ್ಮ ಮಕ್ಕಳಿಗೆ ಪ್ರೀತಿಸ್ತೇವೆ ನಾವು ಮಕ್ಕಳು ನಮ್ಮ ಮಕ್ಕಳನ್ನು ಪ್ರೀತಿಸ್ದಂಗೆ ಇನ್ನೊಬ್ರಿಗೆ ಪ್ರೀತಿಸ್ತೇವ ನಮ್ಮ ಮನಸ್ಸಲ್ಲಿ ಬರಬೇಕದು ನನ್ನ ಮಕ್ಕಳಾದರೆ ನಾನು ಕೊಡದೇ ಇರ್ತಿದ್ನ ಒತ್ತಿ ಕೊಡ್ತಿದ್ವಿ ನಮ್ಮ ಮಕ್ಕಳಿಗಾದರೆ ಒತ್ತಿ ಕೊಡ್ತಿದ್ವಿ ಇನ್ನೊಬ್ಬರ ಮಕ್ಕಳಿಗೆ ನಾವು ಒತ್ತಿ ಕೊಡೋದಿಲ್ಲ ಹಿಂಗೆ ಹಿಂಗೆ ಅಲ್ಲಾಡಿಸಿಕೊಡ್ತೇವೆ ಮತ್ತು ಸ್ವಲ್ಪ ಉಬ್ಬಿಸಿಕೊಡ್ತೇವೆ ಹೌದಲ್ವ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಪ್ರೀತಿ ಮಾಡ್ತೇವೆ ಅದೇ ಪ್ರೀತಿಯಲ್ಲಿ ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಭಾಳ ಗಂಭೀರ ವಿಷಯ ದೇವ್ರ ಸಭೆಗೆ ಮಾತಾಡ್ತಾ ಇದ್ದೇನೆ ಎಲ್ಲರೂ ಗ್ರಹಿಸಬೇಕು ನೀನು ಲೆಕ್ಕ ಮಾಡಬೇಡ ಒಂದೇ ಏನಂತಂದರೆ ನೀನು ಸಹಾಯ ಮಾಡಬೇಕಾದ್ರೆ ಆ ಸಹಾಯ ಮಾಡಿದ್ದನ್ನು ಇನ್ನೊಬ್ಬನಿಗೆ ಹೇಳಬೇಡ ಇದನ್ನು ಮೊದಲು ನಾವು ಕಲಿಬೇಕು ಸುಮ್ಮನೆ ಕೈಯಾಗಿ ಇಟ್ಕೊಂಡು ಕಟ್ಟಿಬಿಡು ನೀನು ಕೊಟ್ಟಿದ್ದು ಯಾರಿಗೆ ಹೇಳಲೇಬೇಡ ಯಾಕಂದ್ರೆ ನೀನು ಕೊಟ್ಟಿದ್ದು ಯಾರು ನೋಡ್ತಾರೆ ಕೊಂಬುದಿಸ್ಕೋಬೇಡ ನಾನು ಕೊಟ್ಟಿದ್ದು ಹೇಳಲೇಬಾರ್ದು ನಾನು ಇಷ್ಟು ಕೊಟ್ಟಿದ್ದೇನೆ ಅಂತ ಹೇಳಲೇಬಾರ್ದು ನೀವು ಒಂದು ವೇರೆ ಯಾವುದೋ ರೀತಿಯಿಂದ ಕೆಲವೊಬ್ರಿಗೆ ಇದೆಲ್ಲ ಇಷ್ಟರ ವಚನನ ಕೊಡ್ತಾ ಇದ್ದೇನೆ ಕಾಣಿಕೆ ಚೀಲದಲ್ಲಿ ಹಾಕ್ರಿ ಕೈಯ ಕೊಡಬೇಡ್ರಿ ಯಾಕಂದ್ರೆ ನಿಮ್ಗೆ ಲಾಸ್ ಆಗ್ತದೆ ತಂದೆಯಿಂದ ಪ್ರತಿಫಲ ನಿಮ್ಗೆ ಸಿಗೋದಿಲ್ಲ ಅಂತರಂಗದಲ್ಲಿರುವಂಥ ತಂದೆ ನಿನಗೆ ಪ್ರತಿಫಲ ಕೊಡುವಂಥ ವಚನ ಇದೆ ನೀವು ಸಹಾಯ ಮಾಡಿದ್ದನ್ನು ಲೆಕ್ಕ ಬರೆದಿಡಬೇಡ್ರಿ ಐ ಆಮ್ ಟೆಲಿಂಗ್ ಯು ಯಾರಾದರೂ ನೋಡ್ಗಿಡ್ಯಾರ ನಿನ್ನ ಡೈರಿ ನೋಡ್ಗಿಡ್ಯಾರ ನಿನ್ನ ಡೈರಿ ಒಳಗೆ ಬರೆದಿಟ್ಟಿದ್ದೆ ಇಂಥವ್ರಿಗೆ ಈ ದಿವಸ ಇಷ್ಟು ಕೊಟ್ಟಿದ್ದು ಬರೆದಿಡಬೇಡ್ರಿ ಯಾರು ಬರೆದಿಡ್ತಾರ ಸ್ವಾಮಿ ಬರ್ತಾರೆ ಪ್ರಭು ಲಿಖೆ ರಕ್ತಾ ಇತ್ತು ತುಮ್ ಡೈರಿ ಮೇ ಮತ್ತೆ ಲಿಖೋ ಏ ದಿನ ಮೇ ಫಲಾನ ದಿನ ಮೇ ಏ ತಾರೀಕು ಇತ್ತ ದಿಯಾತ ಅರೆ ತುಮ್ ಮಾರ್ವಾಡಿ ಹೇ ಯು ಆರ್ ಅ ಬಿಸ್ನೆಸ್ ಮ್ಯಾನ್ ತುಮ್ನೆ ವಾಪಸ್ ಪೂಜನಾ ಇಸ್ಕೆ ಲಿ ಲಿಖೆ ರಕ್ಕಾ ಯು ಡೋಂಟ್ ಯು ಆರ್ ನಾಟ್ ಲವಿಂಗ್ ದ ವೇ ಜೀಸಸ್ ಲವ್ಡ್ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸದಂತೆ ಪ್ರೀತಿಸಲೇಬೇಕು ಹಂಗಿನಲ್ಲಿದ್ದೇವಂತೆ ಇಲ್ಲ ಅಂದರೆ ನೀವು ಆತನ ಶಿಷ್ಯ ಅದರ ಅರ್ಥ ಏನು ಹಮ್ ಶಿಷ್ಯನೇ ಬನೆಗೆ ಸ್ವಾಮಿ ಪ್ರೀತಿಸದಂತೆ ಪ್ರೀತಿಸದೇ ಇದ್ದರೆ ಅದು ಪ್ರಾಣ ಕೊಡುವಷ್ಟು ಪ್ರೀತಿ ಅಲ್ಲ
ಪ್ರಾಣಕ್ಕೆ ಪಡುವಷ್ಟು ಜಿಪ್ಪುಣತನ ಎಷ್ಟು ಮಾಡ್ತೀರಿ ಅಷ್ಟು ನೀವು ದೂರ ಹೋಗ್ತೀರಿ ದೇವರಿಂದ ಸೈತಾನಿಗೆ ಹತ್ತಿರ ಆಗ್ತೀರಿ ಸೈತಾನಿಗೆ ಬಹಳ ಹತ್ತಿರ ಆಗ್ತೀರಿ ಬಿ ಜನರಸ್ ಯು ಕಾಂಟ್ ಎಕ್ಸ್ಪ್ರೆಸ್ ಲವ್ ವಿಥೌಟ್ ಜನರಾಸಿಟಿ ಜನರಾಸಿಟಿ ಅಂದರೆ ಏನು ಉದ್ಧಾರ ಮನಸ್ಸಿನಿಂದ ನೀನು ಸಹಾಯ ಮಾಡದೇ ಇದ್ದರೆ ನೀನು ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ ಯೇಸ್ವಾಮಿ ಆಜ್ಞೆ ಕೈಕೊಂಡು ನಡೀಲಿಕ್ಕೆ ಆಗೋದಿಲ್ಲ ಕಿತನ ಪಾಯಿಂಟ್ಸ್ ಮೇಲೆ ಬತಾಯ ಸಮಯ ಈಗ ಹೇಳ್ತೀರಾ ನಾ ಹೇಳಿದ್ದನ್ನು ಹೇಳ್ರಪ್ಪ ಸಮಯ ಅವ್ರು ಮನ್ ಧನ್ ಅವ್ರು ಹೇಳ್ರಿ ಹೇಳ್ರಪ್ಪ ಇತ್ತಾಗ ಮುಖ ಮಾಡಿ ಹೇಳ್ರಿ ಹೇಳ್ರಿ ವ್ಯಕ್ತಕರ್ಣ ಓಕೆ ಮತ್ತೆ ರೀ ಮಾಡ್ತೀರಾ ಕಾರ್ಯರೂಪ ಮೇ ದಿಖಾವು ಅಗರ್ ಕೋಯಿ ಗರೀಬ್ ಹೈ ಉಸ್ಕೋ ಮದತ್ ಕರೋ ಆ್ಯಂಡ್ ಸಿ ಯು ವಿಲ್ ಬಿ ಬ್ಲೆಸ್ಡ್ ಇನ್ಸ್ಟೆಂಟ್ಲಿ ಅವ್ರು ಕಿಸಿಗೂ ಮತ್ ಬತಾವು ಅವ್ರು ಜೋ ಲೇರಾ ಹೇ ಉಸ್ಕೋ ಬಿ ಬತಾತಾವ ಮೇ ನೀವು ಕೂಡ ಅದನ್ನು ಹೇಳಬಾರ್ದು ಡೋಂಟ್ ರಿವೀಲ್ ಇಟ್ ಕೊಡುವುದರಲ್ಲಿ ಸಹಾಯ ಮಾಡೋದರಲ್ಲಿ ಪ್ರೀತಿ ಉಂಟು ನನಗೆ ಕಡಿಮೆ ಆಗ್ತದೆ ನನ್ನ ಮಕ್ಕಳು ಕಡಿಮೆ ಆಗ್ತದೆ ಅಂತ ವಿಚಾರ ಮಾಡಬೇಡ್ರಿ ಮುಜೆ ಕಮ್ ಹೋಗ ಮೇರೆ ಬಚ್ಚೋಂಕ ಕಮ್ ಹೋಗ ಮೇರೆ ಭವಿಷ್ಯ ಮೇರೆ ಬಚ್ಚೋಂಕ ಭವಿಷ್ಯ ಕ್ಯಾ ಹೈ ಮೇರಿ ಮಾ ದೇತೆ ಗೈ ಬಚ್ಚೆ ಕೆ ಲಿಯೇ ನೈ ದೇಖಿ ಐಸಾ ಕಮ್ಮಿ ನೈ ಹೋಗ ತುಮಾರ ಜೀವನ ಮೇ ಈ ಶುದ್ಧ ಮನಸ್ಸಿಂದ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ದೇವರು ಧಾರಾಳವಾಗಿ ಕೊಡ್ತಾನೆ ಏನಂತ ಹೇಳ್ತಾನೆ ಇಫ್ ಯು ಗಿವ್ ಮೊದಲು ಏನು ಹೇಳ್ತಾನೆ ದೇವರು ಕೊಡಿರಿ ನಿಮಗೆ ಕೊಡಲ್ಪಡುವುದು ಹೆಂಗೆ ಕೊಡ್ತದೆ ನೀ ಕೊಟ್ಟಿದ್ದು ಬರೇ ಕೊಟ್ಟಿದ್ದಿ ಒತ್ತಿ ಕೊಟ್ಟಿಲ್ಲ ಜಡಿದು ಅಲ್ಲಾಡಿಸಿ ನೀವು ಕೊಡಲಿಲ್ಲ ನೀವು ಬರೇ ಕೊಟ್ಟಿದ್ದೀರಿ ಈ ಸಮಯ ಹೇಳ್ತಾನೆ ಕೊಡಿರಿ ನಿಮಗೆ ತಿರುಗಿ ಸಿಗುವುದು ಹೇಗೆ ಜಡಿದು ಅಲ್ಲಾಡಿಸಿ ಹೊರಸೂಸುವಂತೆ ನಿಮ್ಗೆ ಸಿಗ್ತದೆ ಗ್ರಹಿಸ್ತಾ ಇದ್ದೀರಾ ತುಮ್ನೆ ಸಿರ್ಫ್ ದಿಯಾ ಹೇ ಪ್ರಭುನೆ ದಬಾಕರ್ ದೇವ್ ಮತ್ ನೈ ಬೋಲ ದೇ ದೋ ತುಮೇ ವಾಪಸ್ ಕೈಸ ಮಿಲ್ತಾ ಭರ್ಕೆ ಮಿಲ್ತಾ ದಬಾಕರ್ ಭಾರ್ ಗಿರ್ನೆ ತಕ್ ಸೊ ಯು ವಿಲ್ ಬಿ ಓವರ್ಫ್ಲೋ ನೀನು ನೋಡಿ ಇದನ್ನು ಯೇಸು ಸ್ವಾಮಿ ಕಲಿಸಿದಾನೆ ನಾವು ಗ್ರಹಿಸೋದಿಲ್ಲ ಮಾಡ್ತೀರಾ ಇಟ್ ಈಸ್ ಫಾರ್ ಯುವರ್ ಬೆಟರ್ಮೆಂಟ್ ಪವಿತ್ರಾತ್ಮನು ಬೇಗ ಹೊಂದ್ಕೋಬೇಕಂತಂದರೆ ಇದನ್ನು ಮಾಡಿ ತೋರಿಸ್ರಿ ಪ್ರೀತಿ ಶ್ರೇಷ್ಠವಾದದ್ದು ಮೊದಲನೇ ಕೋರಿಂಥಿಯನ್ 13ನೇ ಅಧ್ಯಾಯ ಪೈಲ ಕೋರಿಂಥಿಯನ್ 13ನೇ ಅಧ್ಯಾಯ ಶುರುವಾಸೆ ಬೋಲಾವಸ್ನೆ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ಅಂದರೆ ನಾನು ಅನ್ಯ ಭಾಷೆ ಮಾತಾಡ್ತೀನಿ ಅನ್ಯ ಭಾಷೆ ಪವಿತ್ರಾತ್ಮಕ ವರ್ಕು ಲೇಖರ್ ಘಮಂಡ ಮತ್ ಕರೋ ಮುಜೆ ಅನ್ಯ ಭಾಷಾ ಆತಿ ಹೇ ದೇವದೂತಂಕಿ ಭೀ ಭಾಷಾ ಆತಿ ಹೇ ಮನುಷ್ಯಕ್ಕೆ ಭಾಷಾ ಭೀ ಆತಿ ಹೇ ಅಗರ್ ಮುಜ್ಮೇ ಪ್ರೇಮ್ ನೈ ಹೇ ಭಾಷಾ ಹೇ ಅನ್ಯ ಭಾಷಾ ಕವರ್ ಹೇ ತುಮೆ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ಖಾಲಿ ಹಂಡ ಹೇ ಭಾಯ್ ಗ್ರಹಿಸ್ತಾ ಇದ್ದೀರಾ ಮರಾಠಿ ಮೇ ಪಡಿ ಈಗ ಮೀ ಮಾಣಸಾಚ ವ ದೇವದೂತಾಂಚ ಭಾಷಾ ಭಾಷಾ ಮಧ್ಯೆ ಬೋಲತ ಸ್ಲೋ ಪಣ ಮಾಜಾ ಥಾಯಿ ಪ್ರೀತಿ ನಸ್ಲಿ ತರ್ ಮೀ ವಾಜಣಾರಿ ಥಾಳಿ ಕಿವಾ ಝಂಝಣಾರಿ ಝಾಂಜಸ ಆಸೆ ಹೌದಾ ಕರೋನಾ ಬಂದಾಗ ಏನಾಗಿತ್ತು ಕರೋನಾ ಕರೋನಾ ಮೇಲೆ ಕ್ಯಾ ಥಾಲಿ ಲೇಖರ ಹಾಗೆ ಡಮ್ 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 ಮಾರೋ ಕರೋನಾ ಭಾಗ ಜಾಯ ಇದರ ವೈ ಬೋಲ್ ರೇ ಓ ಥಾಲಿಕೆ ಮೇಸಿಗೆ ತುಮ್ ಹೋ ಜಾಯಂಗೆ ತುಮ್ ಅನ್ಯ ಭಾಷೆ ಬೋಲ್ ರೇ ತುಮ್ ಅನ್ಯ ಭಾಷೆ ಬೋಲ್ ರೇ ಪ್ರಭುನೆ ಮುಜೆ ಯೇ ವರ ದಿಯಾ ಹೇ ಅಗರ್ ಪ್ರೇಮ್ ತುಮೆ ನೈ ಹೇ ವರ್ಕ್ ಕೆ ಬಾರೆ ಮೇ ಘಮಂಡ ಮತ್ ಕರೋ ಇಟ್ ಇಸ್ ಅ ಗಾಡ್ಸ್ ಗಿಫ್ಟ್ ಇಟ್ ಇಸ್ ಗಿವನ್
गॉड कैन ऑल्सो टेक इट बैक, वापस भी ले सकता है प्रभु। उसके बारे में घमंड मत करो, उसके बारे में बढ़ावा मत करो, प्रेम बताओ। प्रेम सबसे अच्छा है। अगर तुम्हें प्रेम नहीं है तो तुम्हारा विश्वास, तुम्हारा वर व्यर्थ है। दूसरा वचन क्या थे, नन के प्रवादनविद्दरू एल्ला रहस्यगळन्नु सकल विधवाद विद्यु तिळिदरु। ದೇವ್ರು ನನ್ನ ಕೂಡ ಮಾತಾಡ್ತಾನ, ದೇವ್ರು ನನ್ನ ಕಲಿಸ್ತಾನ, ನನಗೆ ರಹಸ್ಯ ಪೌಲಂತರ ಹೇಳ್ತಾ ಇದ್ದಾನೆ, ರಹಸ್ಯಗಳನ್ನು ಬಿಡ್ತಾ ಇದ್ದಾನೆ. ಆದರೆ ಪ್ರೀತಿ ನಿನ್ನಲ್ಲಿ ಇಲ್ಲ ಅಂದರೆ ಎಲ್ಲ ಸಮಸ್ತವು ವ್ಯರ್ಥ ಅಂತಾನೆ. ಬೆಟ್ಟ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆ ಇದ್ದರು ತಿಳಿದರು, ಬೆಟ್ಟಗಳನ್ನು ತೆಗೆದಿಡುವಷ್ಟು ಬೇಕಾದಷ್ಟು ನಂಬಿಕೆ ಇದ್ದರು. ಎಲ್ಲರೂ ನುಡಿತೀರಾ, ಬೆಟ್ಟಗಳನ್ನು ತೆಗೆದಿಡುವಷ್ಟು ಬೇಕಾದಷ್ಟು ನಂಬಿಕೆ ಇದ್ದರು. ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಇಲ್ಲದವನಾಗಿದ್ದೇನೆ, ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೋ ಪ್ರಯೋಜನವಿಲ್ಲ. ಆ ಪ್ರೀತಿ ಇದ್ದಾಗ ಈ ಗುಣಲಕ್ಷಣಗಳು ಕಂಡು ಬರ್ತಾವಂತೆ. ಆಗೇಕೆ ವಚನ ಚಾರ್ ಸೆ ಆಟ್ क्या कहते हैं, वो में जो था वो प्रेम अगर तुम्हारे अंदर है, ये स्वभाव तुम्हारे अंदर रहेगा. सब बोलोगे प्रीति बहुत ताड़मे उल्ल दो धीरज है ना, बहुत ताड़मे सित माड़ोदला बिकॉज आई लव यू. हौदल रे सिट याक माड़ोदला, याके निंग ना प्रीतिस्तने. ಪ್ರೀತಿ ಬಹು ತಾಳ್ಮೆ ಉಳ್ಳದು, ದಯೆ ತೋರಿಸುವಂಥದ್ದು. ದಯೆ ತೋರಿಸ್ಲಿಕ್ಕೆ ವೆಚ್ಚ ಮಾಡಬೇಕಾಗ್ತದೆ. ಈಗೇನಂತದೆ ಯಶ್ ಸ್ವಾಮಿ ಹೇಳಿದ್ದು ಪ್ರೀತಿ ಅಲ್ವಾ, ಪ್ರೀತಿ ತೋರಿಸ್ಲಿಕ್ಕೆ ನಮಗೆ ಸಮಯ ಬೇಕು, ಧನ ಬೇಕು, ಮನ್ ಬೇಕು, ಮತ್ತೇನು ಬೇಕು. ಕ್ರಿಯೆಗಳಲ್ಲಿ ನಾವು ತೋರಿಸ್ಬೇಕು ಪ್ರೀತಿಯನ್ನು. ಪ್ರೀತಿಯು ಹೊಟ್ಟೆ ಕಿಚ್ಚು ಕೊಡೋದಿಲ್ಲ, ಜಲನ್ ನೈಹುತಿ. ಪ್ರಭು ಕಾ ಪ್ರೇಮ ಮೇ ಜಲನ್ ನೈ ರಹತಾ ಹೈ. जलन नहीं होती, जलन हो रही है अभी भी, इन्नू होटे की चाकता ही दे अंतंद्रे. प्रभु के प्रति जलन करो. गॉडली लव, गॉडली जेलसी इज गुड. प्रीतियु होगळकोळ्ळोदिल्ल, प्रीतियु उब्बिकोळ्ळोदिल्ल. अहंकार में नहीं जाती. अगर प्रेम प्रभु का प्रेम है, अहंकार में नहीं जाती. होगळिकोळ्ळोदिल्ल, तन बगे हेळ्कोळ्ळोदिल्ल. पवित्र आत्मनु निन्न मूलक कार्य माडबेकादरे ननगेनु होगळोदैति, माडोनु पवित्र आत्म. पवित्र आत्म अगर सभा में कार्य नहीं करती, हमारी ताकत के लिए हम इस्तेमाल क्या ये करना, बड़ा नहीं करना उसके बारे में. ನಿಮ್ಮನ್ನು ಗುಣಪಡಿಸಿದವನು ಯಾರು, ನಿಮಗೆ ಸಾಲದಿಂದ ಬಿಡುಗಡೆ ಕೊಡೋನು ಯಾರು? ಮತ್ತೆ ದೇವರ ವಿಷಯದಲ್ಲಿ ಹೆಚ್ಚಳ ಪಡ್ರಿ, ನಮ್ಮ ವಿಷಯದಲ್ಲಲ್ಲ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಕುದುಕಿ ಬಲಾಯಿ ನೈ ಸೋಸ್ತಾಯ. ಪರಮೇಶ್ವರದ ಪ್ರೇಮ ಸ್ವಂತ ಬಲವನ್ನು ನನಗೆ ನಂದು ಅಂತ ವಿಚಾರ ಮಾಡೋದಿಲ್ಲ. ಸ್ವಪ್ರಯೋಜನವನ್ನು ಉಚ್ಚರಿಸ್ರಿ. ಪ್ರೀತಿಯು ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಪ್ರೀತಿಯು ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಪ್ರೀತಿಯು ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದರಲ್ಲಿ ಸಂತೋಷ ಪಡುತ್ತದೆ. ಪ್ರೀತಿಯು ಎಲ್ಲವನ್ನು ಅಡಗಿಸಿಕೊಳ್ತದೆ. ಅಯ್ಯನಾ ಅಗರ್ ಕುಚ್ ಗಲ್ತಿ ಕಿಯಾ ಆಪ್ನೆ ತುಮಾರ ಗಲ್ತಿ ಕೋ ಮೈ ಸಬ್ಕೆ ಸಾಮ್ನೆ ನೈ ಖುಲಾಸಾ ಕರೂಂಗಾ. I will not expose you because I love you. Preetiyu ellavannu nambuttade, preetiyu ellavannu nirikshisuttade, preetiyu ellavannu sahisikolluttade, preetiyu endigu biddu hogudulla. Andare ek din ka prem nahi hai, preeti hamesha ke liye it will remain forever.
एंड्यूरिंग फॉर एवर। एक दिन प्रेम किया, अगले दिन गुस्सा, एक दिन प्रेम, अगले दिन झगड़ा, ये प्रभु की तरफ से नहीं है। ग्रहिस्ता इतना वंदे तरह इतने नहीं नोड़ियप्पा, आई स्टिल लव यू। स्वामी क्या करता है, उसको शूली पे मार रहे थे ना, क्या कहा, पिता हे पिता, ये लोग नहीं जानते ये क्या कर रहे, इनको माफ कर, क्षमा कर इनको, क्योंकि ये नहीं जानते ये क्या कर रहे। ಅದು ಪ್ರೀತಿ, ಎಲ್ಲವನ್ನು ಪ್ರೀತಿಯು ನಿಂತದ, ಒಂದೇ ಟೈಪ್ ಇರ್ತದ, ಕಿತನಾ ಭಿ ತುಮ್ ದ್ವೇಷ ಕರೋ ಫಿರ್ ಭಿ ಓ ಇನ್ಸಾನ್ ಪ್ರೇಮ ಕರೆಗ, ನಿನ್ನ ವೈರಿಯನ್ನು ಹಸದಾಗ ಆತನಿಗೆ ಆಹಾರವನ್ನು ಒದಗಿಸು, ನಿನ್ನ ವೈರಿಗೆ ನೀರಡಿಕೆ ಆದಾಗ ಆತನಿಗೆ ಕುಡಿಲಿಕ್ಕೆ ಕೊಡು। ನಾವು ಸಿಟ್ಟಿಟ್ಕೊಂಡು ಅಯ್ಯೋ ನಮ್ಮ ಮನೆಯಾಗ ನೀರಿಲ್ದಾಗ ಒಂದು ಕೊಡಂದ್ರೆ ಸೊಕ್ಕ ಮಾಡಿದ್ಲು, ಈಗ ಅಕ್ಕಿಗಿಲ್ಲ ನೋಡು, ಆಕೆಗಿಲ್ಲ ನೋಡ, ಈಗ ಬುದ್ಧಿ ಬಂದಕ್ಕೀಗ ಅಂತೀರಲ್ಲ ಅನ್ಬಾಡ್ರವ, ಪೈಲ ಹಮನೆ ಕ್ಯಾ ಹೈ ಅಭಿ ನಹೀಂ ಕರ್ನಾ, ಜಬ್ ತುಮಾರಿ ಪಡೋಸಿ ತೋ ಜೋ ತುಮೇ ಶಾಪ್ ಕರ್ತೆ ಹೈ, ಜೋ ತುಮೇ ದ್ವೇಷ ಕರ್ತೆ ಹೈ, ಅಗರ್ ವೋ ಭೂಕೆ ಹೈ ನಂಗೆ ಹೈ, ಉನ್ಕೋ ಭಿ ಮದದ್ ಕರೋ, ವೈರ್ಯನ್ ಸೇ ಪ್ರೇಮ ಕರೋ ಬೋಲ್ತಾ ನಾ ಪ್ರಭು, ವೋ ಕಭಿ ಕಭಿ ಆತಿ ಹೈ। ಸಿ ದೀಸ್ ಆರ್ ದ ಸಿಂಪ್ಟಮ್ಸ, थोड़ी चीजें हमें करना पड़ता है, थोड़ी चीजें तुम्हें मदद, पवित्र आत्मा मदद करता है। पवित्र आत्मा तुम्हारा अंदर पवित्र परमेश्वर का प्रेम उंडेलता है, भरपूर उंडेलता है। नोड़ ಕೆಲವೊಂದು ವಿಷಯ ನಾವು ಮಾಡಬೇಕು, ಸಮ್ ವಿ ಹ್ಯಾವ್ ಟು ಡೂ, ನಮ್ಮ ಕಡೆ ಏನು ಸಾಧ್ಯತೆ ನಾವು ಮಾಡಬೇಕು, ಉಳುಕಿದ್ದು ಪವಿತ್ರ ಆತ್ಮ ಮಾಡ್ತಾನೆ। ಅಗರ್ ಉಸ್ಮೆ ಕಮಿ ಆಯ್, ಅಗರ್ ಉಸ್ಮೆ ಕಮಿ ಆಯ್, ಪವಿತ್ರ ಆತ್ಮ ತುಮಾರಾ ಮನ್ ಕೋ ನಯಾ ಕರ್ತಾ ಹೈ, ಆತನು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡ್ತಾನೆ, ಆತನು ನಿನ್ನ ಆತ್ಮವನ್ನು ನವೀಕರಿಸ್ತಾನೆ। ಹೌದಾ, ವೆನ್ ದ ಕಾಪರ್, ತಾಮ್ರದ್ದು ಕೊಡ ಆಗಲಿ, ತಾಮ್ರದ್ದು ಪಾತ್ರೆಗಳಾಗಲಿ, ನಾವು ಏನು ತೆಗಿತೀವಿ ಅದಕ್ಕೆ ಏನಂತೀರಿ, ಅದಕ್ಕೆ ತಾಂಬೆ ಕಾ ಇಸ್ತೇಮಾಲ್ ಕರ್ತೆ ಕಿನಿ, ತೋ ಉಸ್ಕಾ ಜಬಿ ಉಸ್ಕಾ ಅಂದರ್ ಕಿ ಕೋಟ್ ಖತಮ್ ಹೋ ಜಾತಾ ಹೈ, ಏನಂತೀರಿ ಅದಕ್ಕೆ ಹೇಳ್ರಿಪ್ಪ, ಎಲ್ಲ ಮರೆತ್ಬಿಟ್ರೇನು, ಆಜ ಕಲೈ ಕಲೈ ಕರ್ತೆ, ಮರಾಠಿ ಮೇ ಬಿ ಹಿಂದಿ ಮೇ ಬಿ ಕಲೈ ಬೋಲ್ತೆ, ಕನ್ನಡದೊಳಗೂ ಕಲೆ ಮಾಡಿಸು ಅಂತಾರ, ಕಲೆ ಮಾಡೋರು ಬರ್ತಾ ಇರ್ತಾರೆ, ತಾಮ್ರದ್ದು ಹಿತ್ತಾಳಿದು ಕಲೆ ಮಾಡಿಸ್ತಾರೆ, ಹೌದಾ, ಪಾತ್ರೆಗಳು ಯಾಕೆ ಮಾಡ್ತಾರೆ, ಅದನ್ನು ಪವಿತ್ರ ಆತ್ಮ ಮಾಡ್ತಾನೆ, ನಮ್ಮ ಆತ್ಮವನ್ನು ಆತನು ನವೀಕರಿಸ್ತಾನೆ। ಮೇರಿ ಆತ್ಮಕೋ ನಯಾಕರಣ ಕಿ ಜರೂರತ್ ಹೈ, ಪವಿತ್ರ ಆತ್ಮಕ ಕಾರ್ಯ ಹೈ, ಜಬ್ ತುಮ್ ಪರಮೇಶ್ವರ್ ಕಿ ವಚನ್ ಕೆ ಅನುಸಾರ ಚಲತೆ ಹೋ, ತುಮ್ ಏಕ್ ಸ್ಟೆಪ್ ಜಾಲೋಗೆ ದೋ ಸ್ಟೆಪ್ ಡಾಲೋಗೆ ತೋ ಆಗೆ ಕಾ ತುಮಾರೇ ಸಾಥ್ ಪವಿತ್ರ ಆತ್ಮ ತುಮೇ ಮದದ್ ಕರ್ತಾ ಹೈ, ತುಮಾರೇ ಅಂದರ್ ನಯಾ ಸ್ವಭಾವ ಕೂಡ ಆಲ್ತಾ ಹೈ, ಆ್ಯಂಡ್ ಯು ವಿಲ್ ಬಿ ಆಲ್ವೇಸ್ ಬ್ಲೆಸ್ಡ್ ಆ್ಯಂಡ್ ಪ್ರಾಸ್ಪರಸ್। ತುಮ್ ಅಪನೆ ಖರ್ಚೆ ಕೆ ಬಾರೇ ಮೇ ನಹೀಂ ಸೋಚ್ತೆ, ಕ್ಯೂಂಕಿ ಪ್ರಭು ಈಸ್ ಅ ಪ್ರೊವೈಡರ್, ಮೇರಾ ಪರಮೇಶ್ವರ್ ಭಂಡಾರ ಕೋ ಭರ್ನೆ ವಾಲಾ ಹೈ, ವಿಶ್ವಾಸ ಸೇ ಜಾವೋ, ತುಮೇ ಕಭಿ ನಹೀಂ ಹೋಗೆ, ತುಮ್ ಜಿತನಾ ಕಂಜೂಸ್ ಕರೇಗೆ ಉತನಾ ತುಮಕೋ ಕಮ್ ಹೋಗಾ ಪೈಸಾ। ಗ್ರಹಿಸ್ತಾ ಇದ್ದೀರಾ, ಸ್ವಾಮಿ ಪ್ರೀತಿಯಲ್ಲಿ ಏನಿದೆ, ಇವತ್ತಿನ ದಿವಸ ಸ್ವಾಮಿ ಹೇಳಿದಂಥ ಆಜ್ಞೆ ಅದು ನೇರವಾಗಿ ಪವಿತ್ರಾತ್ಮ ಹೊಂದೋದಕ್ಕೆ ಸಂಬಂಧಪಟ್ಟಿದ್ದು। ನಾವು ಪ್ರೀತಿ ಮಾಡಿದಾಗ ದೇವರು ನಮ್ಮನ್ನು ಪ್ರೀತಿಸ್ತಾನೆ, ಹೌದಾ, ಪ್ರೀತಿಸೋದು ಆತನ ಆಜ್ಞೆ, ಆದರೆ ನಾವು ಮಾಡಲೇಬೇಕಾ, ನನ್ನ ಆಜ್ಞೆಗಳನ್ನು ಕೈಕೊಳ್ಳುವನು, ನನ್ನನ್ನು ಪ್ರೀತಿಸೋನು, ಆಗ ನಾನು ತಂದೆಗೆ ಕೇಳಿಕೊಂಡು ಆ ಸಹಾಯಕನನ್ನು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಬಿಡ್ತಾನೆ। ಪವಿತ್ರ ಆತ್ಮನು ನಿಮ್ಮ ಸಹಾಯಕನಾಗಿರೋದು ಒಳ್ಳೆಯದ, ಪವಿತ್ರಾತ್ಮಕ್ಕೂ ತುಮಾರ ಸಹಾಯಕ್ಕೆ ಬನ್ನ ಅಚ್ಚೇ, ಹಿ ಶುಡ್ ಹೆಲ್ಪ್। ಆವಾಗ ನೋಡಿ ಹೇಳೋದು, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ಕಮ್ ಟು ದ 15th ಚಾಪ್ಟರ್ ಆಫ್ ದ ಜಾನ್ಸ್ ಗಾಸ್ಪಲ್, ನೀವು ನನ್ನಲ್ಲಿ ನೆಲೆಗೊಳ್ಳ್ರಿ, ಪ್ರಭು ಯೇಸು ಕೇರಾಕಿ ತುಮ್ ಮೇರೆ ಮುಜ್ಮೆ ಬನೇ ರಹೋ, ಅಬೈಡ್ ಇನ್ ಮೀ ಆ್ಯಂಡ್ ಐ ಇನ್ ಯು, ಅಬೈಡ್ ಇನ್ ಮೀ, ಮೇರೆ ವಚನ, ಪ್ರಭುಕ್ಕೆ ವಚನ, ಅಗರ್ ಪ್ರಭುಕ್ಕೆ ವಚನಕ್ಕೆ ಅನುಸಾರ ದಬ್ಬಿ ಚಲೋಗೆ
तो वो वचन तुम्हारे अंदर बसता है, क्योंकि वो वचन क्या है? वचन ही परमेश्वर है। परमेश्वर का वचन के अनुसार जो चलते हैं तो उनके अंदर परमेश्वर बसता है। ग्रहिस्ता इदिरा ನೀವು ವಚನದ ಪ್ರಕಾರ ನಡ್ಕೊಳ್ಳುವಾಗ ದೇವರು ಯೇಸು ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಳ್ತಾನೆ. ನೀವು ವಚನದಲ್ಲಿ ನಡ್ಕೊಳ್ತಾ ಇಲ್ಲ, ಬರೀ ಕೇಳ್ತಾ ಇದ್ದೀರಿ. ಯು ಆರ್ ನಾಟ್ ಡೂಯಿಂಗ್ ಇನ್ ಆಕ್ಷನ್. ದೇವರ ವಾಕ್ಯದ ಪ್ರಕಾರ ನೀವು ನಡ್ಕೊಳ್ಳದೇ ಇದ್ದಾಗ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರೋನು. ನೀವು ನನ್ನಲ್ಲಿ ನೆಲೆಗೊಂಡಿರಿ, जैसे मेरे वचन कहते हैं सही चलो तो मैं तुम्हारे अंदर बस जाऊंगा, वास करूंगा. परमेश्वर के वचन के अनुसार तुम प्रेम करो तो पवित्र आत्मा तुम प्राप्त करोगे. आर यू गेटिंग? ये वचन का अर्थ समझे? ಎಲ್ಲರೂ ನುಡಿತೀರಾ? ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಸ್ವಾಮಿ ಹೇಳಿದ ಪ್ರಕಾರ ನಾವು ಕೈಕೊಂಡು ನಡೆದಾಗ ದೇವರಾತ್ಮನು ನಮ್ಮಲ್ಲಿ ನೆಲೆಗೊಳ್ತಾನೆ. ಉಸ್ ದಶಾ ಮೇ ಸಾತ್ವಾ ವಚನ್ ದೇಖು. ದಶಾ ಕ್ಯಾ ಹೇ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಮೇನ್. ಹೌದಾ? ಕಮ್ಮಿ ಬೀಳ್ತದ? ಇಫ್ ಯು ಹ್ಯಾವ್ ಸಮಥಿಂಗ್ ಟು ಹೆಲ್ಪ್ ಸಂಬಡಿ. ಕೆಲವೊಮ್ಮೆ ದೇವರು ಎಂಥ ವ್ಯಕ್ತಿಯನ್ನು ನಿನ್ನ ಮುಂದೆ ತರ್ತಾನೆ ಅಂತಂದರೆ, ದೇವರು ನಿನ್ನನ್ನು ಪರೀಕ್ಷಿಸ್ತಾನೆ. 10 ಬಾರಿ ಪರೀಕ್ಷೆ ಮಾಡ್ತಾನೆ, 100 ಬಾರಿ ಪರೀಕ್ಷೆ. ಪ್ರಭು ಪರೀಕ್ಷಾ ಕರ್ತಾ ಇರತ್ತೆ. ಐಸೆ ಹಾಲಾತ್ಕೆ ಇನ್ಸಾನ್ಕು ತೆರೆ ಸಾಮ್ನೆ ಲಾತಾ ಹೈ, ತೆರೆ ಪರೀಕ್ಷಾ ಹೇ. ತು ಮುಂಹ ಮುಡ್ಕರ್ ಭಾಗ ಜಾಯೇಗಾ ಯಾ ತೋ ಮದತ್ ಕರೆಗಾ? ಪರೀಕ್ಷಾ ಕರ್ತಾ ಹೈ ದೇವರು, ನಮ್ಮ ಪರೀಕ್ಷೆ ಮಾಡ್ತಾನೆ. ಯೋಬ್ಕೋ ಪರೀಕ್ಷಾ ಹೋಗಿ, ಪ್ರಭು ಹಮಾರಿ ಪರೀಕ್ಷಾ ಕರ್ತಾ ಹೈ. ಯಾಕೋಬ್ ಮೇ ಭಿ ಲಿಖಾ ಹೈ, ಪತ್ರಸ್ ನೇ ಭಿ ಲಿಖಾ ಹೈ. ಪರಮೇಶ್ವರ್ ಕಿ ಉಸ್ ಪರ್ ಕಿ ಹುಯಿ ವಿಶ್ವಾಸ್, ಪರಮೇಶ್ವರ್ ಕಿ ನಜರ್ ಮೇ ಸೋನೆ ಔರ್ ಚಾಂದಿ ಸೆ ಭಿ ಬಹುತ್ ಮೌಲ್ಯವಾನ್ ಹೈ. ಹೌದಾ? ಹೇಳಿದನ ನಿಮ್ಮ ನಂಬಿಕೆಯ ಪರೀಕ್ಷೆ. ಕಷ್ಟದಲ್ಲಿದ್ದಂಥ ನಿನ್ನ ಸಹೋದರ ಸಹೋದರನಿಗೆ ನೀನು ಮುಖ ತಿರ್ಸ್ಕೊಂಡು ಬಿಟ್ರೆ, ಸೊ ಯು ಕ್ಯಾನ್ ಬಿ ಸ್ಮಾರ್ಟ್. ಜೆಸಿಕಿ ಮೈನೇ ನೈ ಸೂನ ಐ ಡೆಂಟ್ ಹಿಯರ್ ಇಮ್ ಬಗಲ್ ಕೈ ಕಮರೆ ಮೇ ವೋ ಬಾತ್ ಕರ್ ರಹೇ ಮುಜೆ ತಕಲೀಫ್ ಹೈ. ಅರೆ ಯಾರ್ ತಕಲೀಫ್ ಸುನತೆ ಹೈ ಭಾಗ್ಯ ಆಗ ತೇರಿ ಪರೀಕ್ಷಾ ಹೇ. ಪ್ರಭುನೇ ನೈ ದೇಖಾ, ಪ್ರಭು ನೈ ದೇಖಾ, ಮೇರಾ ಆಜ್ಞಾ ಉಲ್ಲಂಘನ ಹುವಾ ತೋ ಮೈ ಕ್ಯೂ ಅಂದರವು. ಮೇರಾ ಆಜ್ಞಾ ಕಾ ಉಲ್ಲಂಘನ ಕರ್ ರೇ, ಜಾನ್ ಬುಜ್ಕರ್ ಭಾಗ್ ಜಾ ರಾ ಹೇ, ಮೂಹ ಮುಡ್ ತಲೆ ಮರೆಸ್ಕೊಂಡು ಓಡೋಗ್ತಾ ಇದ್ದಾನೆ. ಸಹೋದರಿಗೆ ಸಹೋದರ ಸಹ ಮಾಡುವಂತೆ ದೇವರು ಅಂತ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ತಂದಿರ್ತಾನೆ, ಅದನ್ನು ತಿರಸ್ಕಾರ ಮಾಡಬೇಡ್ರಿ. ದೇವರು ನೋಡ್ತಾ ಇರ್ತಾನೆ, ಇವನು ಸಹಾಯ ಮಾಡ್ತಾನೆ ಅಥವಾ ಓಡಿ ಹೋಗ್ತಾನ. ನೀನು ಓಡಿ ಹೋದರೆ ದೇವರು ನಿನ್ನಿಂದ ಓಡೋಗ್ತಾನೆ. ನಾವು ಕರ್ತನಿಂದ ಆ ವ್ಯಕ್ತಿಗೆ ಸಹಾಯ ಮಾಡದೆ ನಾವು ಓಡೋದ್ರೆ ದೇವರು ನಿನ್ನಿಂದ ದೂರ ಆಗ್ತಾನೆ. ಡಿಡ್ ಗಾಡ್ ಸ್ಪೀಕ್ ಟುಡೇ? ದೇವರು ಮಾತಾಡಿದ್ದಾನ ನಿಮಗೆ? ವಚನದ ಮೂಲಕ ಮಾತನಾಡಿದ್ದಾನೆ. ಎಲ್ಲರೂ ಎದ್ನಿಂತು ಕರ್ತನಿಗೆ ಧನ್ಯವಾದಗಳನ್ನು ಸಲ್ಲಿಸುವ ಇವತ್ತಿನ ವಚನಕ್ಕೋಸ್ಕರ.